गुड ईवनिंग फ्रेंड्स, नानु रवि सीनायकर. सो नि नोड़क्रे पी एस पेपर आलमोस्ट ऐनपंद क्वेश्चनसु करेंट अफेर्स रिलेटेड अब मीन टापिक बट आ टापिक समवेर विथ इन इयर वे न्यूज पेपर ले. सो हीग नोड़ी एक्साम ऐनप नेक्स्ट 402 इवे यहाँ नम कंस्ट्रक्टिव स्टडी यदे वो पॉइंट बंदा करेंट अफेर्स अदर रिलेटेड बैकग्राउंड यहाँ सर्च नोड़ी निन्े बेस्ट एक्सापल 2021 नोड़कोड़ी एस डी आई फायर स्टेशन आते मत निन्े ना पी एस ई पेपर क्वेश्चन न कॉन्सेप्ट रिलेटेड कहते. सो हीगे नापर इवतना कॉन्सेप्ट रिलेटेड तो एक्साम इन वीक इन वीक आ टाइम वन लाइन क्वेश्चन मीन वन लाइन करेंट अफेर्स. सो हीगे नोड़कोड़ी यहाँ करेंट अफेर्स सब्जेक्ट लिंक समय कड़मे प्लस ऐनपर यहाँ केतनप निन्े ताने आलरे उदाहरण. सो हीगे नोड़कोड़ी याद सब्जेक्ट नेग्लेक्ट मोबड़ी नोड़कोड़ी सततवा मेंटल एबिलिटी रीजनिंग केदल कंप्लीट नेग्लेक्ट मोबड़ी प्रतियोंपर इे अंड अगेन नोड़कोड़ी अंड अगेन आलमोस्टल क्वेश्चन कवर् क्लासली कवर् सो इन नोड़कोड़ी लॉर्ड्स आफ द स्टूडेंट ऐनपा यहाँ प्रूफ अंतर. सो जस्ट नोड़कोड़ी क्लासिक बंदेनपर स्टूडेंट्स नोट्स तकोड़ी एनपा आलमोस्टल आर सैटिस्फाइड बिकॉज क्वेश्चन पेपर नोड़कोड़ी करेंट अफेर्स लिंक टॉपिक्स हेल्ता. सो हीगे नोड़कोड़ी इवती सेशन ऐनपा करेंट अफेर्सले टॉपिक यहाँ कवर में. ओके शैल वी स्टार्ट राइट. राइट वेरी वेरी इंपॉर्टेंट नोड़कोड़ वेरी वेरी इंपॉर्टेंट करेंट अफेर्स इल्ली नोड़कोड़ी इल्ली हेळ्तारे नोड़ जल जीवन मिशन. ओके जल जीवन मिशन अडियल्ली 5 कोटी मनेगळिगे नीरिन संपर्क नीडलागिदे अंत हेळि अंतर निन्ने ताने केंद्र सरकार ओंदु वरदी बिडुत्ते अंतर इल्लेवरेगे इल्लेदेवरेगे अंतर जल जीवन मिशन अडियल्ली 5 कोटी मनेगळिगे अंतंदाग मनेगळिगे टैप वाटर अथवा पैपिन मुखांतर नीरन्नु ओदगिस्ता इदे अंतंदाग इदोंदु करेंट अफेर्स साकु ನೋಡ್ಕೊಳ್ಳಿ ಎಷ್ಟು ಸಬ್ಜೆಕ್ಟ್ಗಳನ್ನ ಸೇರಿಸಬಹುದು ಅಂತ ಒಂದು ಸ್ಕಿಲ್ ಕಲಿಸ್ಕೊಡ್ತೀನಿ. ಇಷ್ಟಕ್ಕೆ ವರಿ ಒಂದು ಲೈನ್ ಅಲ್ಲ, ಈ ಟಾಪಿಕ್ ಮೇಲೆ ಇಂಡೈರೆಕ್ಟ್ ಆಗಿ ಕ್ವೆಶ್ಚನ್ಸ್ ಕೇಳ್ತಾರೆ. ಒಂದು ನೋಡ್ಕೊಳ್ಳಿ ಯಾಕೆ ವೈ ಅಥವಾ ಯಾಕೆ ಮೀನ್ಸ್ ಯಾಕೆ ಭಾರತ ಸರ್ಕಾರ ಈ ತರ ನೀರಿನ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದೆ ಅಂತ ಒಂದು ನೋಡ್ಕೊಳ್ಳಿ. ಒಂದು ಲಿಂಕ್ ಹಿಡ್ಕೊಂಡು ಹೋಗ್ತಾ ಬರೋಣಂದಾಗ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನೋಡ್ರಿ 5 ಕೋಟಿ ಅನ್ನೋದು ಸೆಕೆಂಡರಿ. ಫಸ್ಟ್ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಬೇಕಂದಾಗ ಜಲಶಕ್ತಿ ಮಿಷನ್ ಅಥವಾ ಜಲಶಕ್ತಿ ಮಿಷನ್ ಅಂದರೇನು ಅಲ್ಲಿಂದ ಪ್ರಾರಂಭ ಮಾಡ್ಕೊಡ್ರಿ. ಅಲ್ಲಿಂದ ಪ್ರಾರಂಭ ನೋಡ್ಕೊಡ್ರಿ. ಜಲ್ ಜೀವನ್ ಮಿಷನ್ ಅಥವಾ ಜಲ್ ಜೀವನ್ ಮಿಷನ್ ಅನ್ನೋದು ಏನಪ್ಪಾ ಜಲ್ ಶಕ್ತಿ ಸಚಿವಾಲಯ. ಓಕೆ ಜಲ್ ಶಕ್ತಿ ಸಚಿವಾಲಯ 2019 ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾನೆ. ಇಲ್ಲಿ ನೋಡ್ಕೊಡ್ರಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಅಂದಾಗ ನನಗೆ ಫಸ್ಟ್ ಏನು ಗೊತ್ತಿರಬೇಕು ಏನಿದು ಜಲ್ ಜೀವನ್ ಮಿಷನ್ ಅನ್ನೋದು. ಈ ಜಲ್ ಜೀವನ್ ಮಿಷನ್ ಅನ್ನೋದು ಏನಪ್ಪ ಅಂದಾಗ 2019 ರಲ್ಲಿ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಒಂದು ಜಲ್ ಶಕ್ತಿ ಅನ್ನೋ ಸಚಿವಾಲಯನ ಸ್ಥಾಪನೆ ಮಾಡ್ತು. ಅದರ ಅಡಿಯಲ್ಲಿ ಭಾರತ ಸರ್ಕಾರ ಏನು ಮಾಡ್ತು ನೋಡ್ಕೊಡ್ರಿ ಭಾರತ ಸರ್ಕಾರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಅದವ್ರಿ ಸುಸ್ಥಿರ ಬೆಳವಣಿಗೆಯ 17 ಗುರಿಗಳಲ್ಲಿ ನೋಡ್ಕೊಳ್ಳಿ. 17 ಗುರಿಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. 17 ಗುರಿಗಳಲ್ಲಿ ನೋಡ್ಕೊಳ್ಳಿ ಇವಾಗ ಭಾರತ ಸರ್ಕಾರ ಏನು ಹೇಳ್ತಾ ಇದ್ರಿ ಜಲ್ ಶಕ್ತಿ ಸಚಿವಾಲಯದಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನಪ್ಪ ಅಂದಾಗ ಭಾರತದ ಎಲ್ಲ ಏನಪ್ಪ ಅಂದ್ರೆ ಗ್ರಾಮೀಣ ಮನೆಗಳಿಗೆ ಏನಪ್ಪ ಗ್ರಾಮೀಣ ಮನೆಗಳಿಗೆ 2024 ಅನ್ನುವುದರವರೆಗೆ ಏನಪ್ಪ ಸಂಪೂರ್ಣ ಏನಪ್ಪ ಅಂದ್ರೆ ಪೈಪಿನ ಮುಖಾಂತರ ನೀರನ್ನು ಒದಗಿಸ್ತೈತೆ ಅಂತ ಕೊಡಾದೈತಿ. ಆದರೆ ನಮಗೇನು ಬೇಕಿಲ್ಲ ಇದರ ಹಿಂದಿನ ಉದ್ದೇಶ ಏನು ಯಾಕೆ ಸರ್ಕಾರ ಈ ಥರದ್ದು ನೋಡ್ತಾ ಇದೆ ಅಂತ ನೋಡ್ಕೊಳ್ಬೇಕಾದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಪ್ಲೀಸ್ ನೋಡ್ಕೊಡ್ರಿ. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಡ್ರಿ. ನನಗೆ ಭಾರತ ಸರ್ಕಾರ ಇಷ್ಟ್ಯಾಕೆ ಸೀರಿಯಸ್ ತೊಗೊಂಡಿದೆ ನೋಡ್ಕೊಡಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ನೋಡ್ಕೊಡ್ರಿ 2015 ಇದನ್ನು ಪ್ರಮಾಣವಚನ ತೊಗೊಂತಾರ. 2030 ಅನ್ನುವುದರೊಳಗೆ ಈ 17 ಗುರಿಗಳನ್ನು ಏನಪ್ಪ ಮುಟ್ಟಬೇಕು ಅಂತೇಳಿ ಒಂದು ಪ್ರಮಾಣವಚನ ತೊಗೊಳ್ತಾರೆ. ಯಾವುದಂದಾಗ ವಿಶ್ವಸಂಸ್ಥೆಯ 17 ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಏನಪ್ಪ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ನೀರು ಅನ್ನುವುದು ಬರ್ತೈತೆ ಅಂದಾಗ ಸೊ ಪ್ಲೀಸ್ ನೋಡ್ಕೊಡ್ರಿ 17 ನೆನಪಿಟ್ಕೋಬೇಕಾಗತ್ತೆ ನೀವು. ಯಾಕಂದ್ರೆ ನಿನ್ನೆ ನೋಡಿ ಎಸ್ಸೆ ಇತ್ತು, ಎಸ್ಸೆ ಪೇಪರ್ಲಿ ಇವನ್ನೆಲ್ಲ ಹಾಕ್ಬಾರ್ದು ಒಳ್ಳೆ ಆನ್ಸರ್ ಆಗ್ತದೆ. ಇವಾಗ ನನಗೇನು ಬೇಕಂದ್ರೆ ಜಲ ಜೀವನ ಮಿಷನ್ ಅಡಿಯಲ್ಲಿ ಯಾಕೆ ಇದು ಇಂಪಾರ್ಟೆಂಟ್, ಭಾರತ ಸರ್ಕಾರ ಯಾಕೆ ಕಮಿಟ್ಮೆಂಟ್ ತೊಗೊಂಡಿದೆ ಅಂತ ಅಂದಾಗ ಭಾರತದ ಎಲ್ಲ ಹಳ್ಳಿಗಳೇನಪ್ಪ 100% ಪೈಪಿಂದ 2024 ಒದಗಿಸ್ತೈತಿ ಅಂತ ಹೇಳ್ತೈತಿ. ಯಾವ ಮಿಷನ್? ಜಲ ಜೀವನ ಮಿಷನ್. ಯಾವ ಸಚಿವಾಲಯ? ಜಲ ಶಕ್ತಿ ಸಚಿವಾಲಯ. ಫಸ್ಟ್ ಏನು ನೋಡ್ಕೊಡ್ರಿ ಯಾಕೆ ವೈ
ವೈ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಟೇಕಿಂಗ್ ದಟ್ ಮಚ್ ಸೀರಿಯಸ್ನೆಸ್ ಅನ್ನೋದು ಕಂಡು ಹಿಡ್ಕೋಬೇಕಂದಾಗ ಭಾರತ ಸರ್ಕಾರ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಯ 17 ಸುಸ್ಥಿರ ಬೆಳವಣಿಗೆ ಅಥವಾ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಹೊಂದೈತಿ. ಅದರಲ್ಲಿ ಒಂದೇನಪ್ಪ ಅಂದ್ರೆ ನೀರು ಅನ್ನೋದು ನೋಡ್ಕೊಡ್ರಿ, ಪ್ಲೀಸ್ ನೆನಪಿಡ್ಕೊ. ಒಂದೇದು ನೋಡ್ಕೊಡ್ರಿ, ಒಂದೇದು ಏನಿದೆ ಅಂದಾಗ ಬಡತನ. ಬಡತನ ಸೊ ಪ್ಲೀಸ್ 17-17 ನೆನಪಿಡ್ಕೊಡ್ರಿ. ಒಂದೇದು ಯಾವ್ದ್ರಿ? ಬಡತನ ಇದೆ. ಎರಡನೇದು ನೋಡ್ಕೊಡ್ರಿ, ಎರಡನೇದು ಏನಪ್ಪ ಅಂದ್ರೆ ಹಸಿವು ಇದೆ. ಹಸಿವು ಹಸಿವು ಮೂರನೇದು ನೋಡ್ಕೊಡ್ರಿ, ಹಸಿವಾದ ಮೇಲೆ ಪರ ಆರೋಗ್ಯ ಆರೋಗ್ಯ. ನಾಲ್ಕನೇದು ನೋಡ್ಕೊಡ್ರಿ ಶಿಕ್ಷಣ. ನಾಲ್ಕನೇದು ಶಿಕ್ಷಣ ಇದೆ. ಐದನೇದು ನೋಡ್ಕೊಡ್ರಿ ನಾಲ್ಕನೇ ಶಿಕ್ಷಣ. ಐದನೇದು ಏನಪ್ಪ ಅಂದ್ರೆ ಲಿಂಗ ತಾರತಮ್ಯ ಅಥವಾ ಲಿಂಗ ಸಮಾನತೆ, ಸಾರಿ ಲಿಂಗ ಸಮಾನತೆ ಅಂತಿದೆ. ಆ್ಯಂಡ್ ಆರನೇದು ನೋಡ್ಕೊಡ್ರಿ, ಆರನೇದು ಇದರಲ್ಲಿ ಏನಪ್ಪ ಅಂದಾಗ ಆರನೇದು ಏನಿದೆ ಅಂದಾಗ ಆರನೇ ಗುರಿ ಏನಿದೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಏನಪ್ಪ ಅಂದಾಗ ಕುಡಿಯುವ ನೀರು ನೀರು ಮತ್ತು ನೈರ್ಮಲ್ಯ. ಓಕೆ ಸೊ ಪ್ಲೀಸ್ ನೆನ್ಪಿಟ್ಟುಕೊಳ್ಳ್ರಿ. ನಾ ಆಲೋಕೆ ಸ್ಟಾಪ್ ಮಾಡಿದೆ, ಯಾಕಂದ್ರೆ ಭಾರತ ಸರ್ಕಾರ ಇಷ್ಟ್ಯಾಕೆ ಹಳ್ಳಿಗಳಲ್ಲಿ ಅಥವಾ ಮತ್ತು ಇವಾಗ ಏನು ನೋಡ್ಕೊಡ್ರಿ ಅರ್ಬನ್ ಸಿಟಿಗೆ ಕೂಡ ಜಲ್ ಜೀವನ್ ಅರ್ಬನ್ ಮಿಷನ್ ಅಂತ ಬಂದಿದೆ. ಯಾಕೆ ನೀರನ್ನು ಒದಗಿಸ್ತಾ ಇದೆ ಪೈಪಲ್ಲಿ ಅಂದಾಗ 17 ಗುರಿಗಳಲ್ಲಿ ಒಂದು ಇಂಪಾರ್ಟೆಂಟ್ ಗುರಿ ಏನ್ರಿ, ಪ್ರತಿಯೊಬ್ಬ ಭಾರತದ ಹಳ್ಳಿ ಹಳ್ಳಿ ಮತ್ತು ನಗರಗಳಲ್ಲಿ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನಪ್ಪ ಅಂದಾಗ ಪೈಪ್ ವಾಟರ್ ಪೈಪ್ ವಾಟರ್ನ ಕಳಿಸ್ತಾ ಇದೆ ಅಂದಾಗ ಯಾವುದು ನೋಡ್ಕೊಡ್ರಿ, ಇದು ಸುಸ್ಥಿರ ಬೆಳವಣಿಗೆಯ 6ನೇ ಗುರಿಯಲ್ಲಿ ಬರ್ತೈತಿ. ಸೊ ಹೀಗಾಗಿ ನೋಡ್ಕೊಡ್ರಿ ಬಡತನ ಅಂತ ಬಂದ ನೋಡ್ಕೊಡ್ರಿ, ಪ್ಲೀಸ್ ನೆನ್ಪಿಟ್ಕೊಡ್ರಿ. ಬಡತನ ಅಂದಾಗ ಇದರ ಬಗ್ಗೆ ಯಾರು ಕೆಲಸ ಮಾಡತ್ತಾರ್ರಿ? ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಕೆಲಸ ಮಾಡತ್ತಿ. ಹಸಿವು ಅಂತ ಬಂದಾಗ ನೋಡ್ಕೊಡ್ರಿ, ಹಸಿವು ಅಂತ ಬಂದಾಗ ನೋಡ್ಕೊಡ್ರಿ ಎಫ್ ಎ ಓ ಕೆಲಸ ಮಾಡತ್ತಿ. ಹಸಿವಿಗೆ ಎಫ್ ಎ ಓ ಕೆಲಸ ಮಾಡತ್ತಿ. ಆರೋಗ್ಯಕ್ಕೆ ನೋಡ್ಕೊಡ್ರಿ, ಆರೋಗ್ಯಕ್ಕೆ ಆರೋಗ್ಯಕ್ಕೆ ಯಾರು ಕೆಲಸ ಮಾಡ್ತಾ ಇದಾರೆ ಅಂದಾಗ WHO ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ ಮಾಡ್ತಾ ಇದೆ. ಶಿಕ್ಷಣ ಅಂತ ಬಂದಾಗ ನೋಡ್ಕೊಡ್ರಿ, ಶಿಕ್ಷಣ ಅದು ಕ್ವೈಟ್ ಕಾಮನ್. ಇತ್ತೀಚೆಗೆ ಸುದ್ದಿಯಲ್ಲಿ ನೋಡ್ಕೊಡ್ರಿ, ನಿನ್ನೆ ತಾನೇ ಕ್ವಶನ್ ಇದೆ ಅಂತಂದಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಬಂದೈತ್ರಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ನೋಡ್ಕೊಡ್ರಿ ಹೊಸದಾಗಿ ಕಲಿಸ್ತಾ ಇದೆ. ಹೀಗಾಗಿ ನೋಡ್ಕೊಡ್ರಿ ನಿನ್ನೆ ಪ್ರಶ್ನೆಯಲ್ಲಿ ಏನಾಗಿದೆ, ಯಾವ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊತಿತ್ತು ಕರ್ನಾಟಕ? ಇದೇ ಪ್ರಶ್ನೆ ಮುಂಬರುವ PCL ಏನಪ್ಪ ಅಂದ್ರೆ ಕೆಳಗಿನ ಯಾವ ವಿಶ್ವವಿದ್ಯಾಲಯ ಏನಪ್ಪ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಮೊದಲಿಗೆ ಅಡಾಪ್ಟ್ ಮಾಡ್ಕೋತೆ ಅಂತ ಕೇಳ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಓಕೆ, ಇವಾಗ ಲಿಂಗ ಸಮಾನತೆ ಜೆಂಡರ್ ಈಕ್ವಾಲಿಟಿ ಅನ್ನೋದು ಭಾಳ ಅಂದ್ರೆ ಭಾಳ ರೀ. ಜೆಂಡರ್ ಈಕ್ವಾಲಿಟಿ ಅನ್ನೋದು ಇತ್ತೀಚೆಗೆ ನೀವು ನೋಡಿರ್ಬೇಕಂತಾರ ವರ್ಲ್ಡ್ ಎಕನಾಮಿಕ್ ಫೋರಮ್. ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಇದು ಬಿಡ್ತೈತೆ ಸೂಚ್ಯಂಕ. ಈ ಸೂಚ್ಯಂಕದಲ್ಲಿ ನೋಡ್ಕೊಡ್ರಿ, ಈ ಸೂಚ್ಯಂಕದಲ್ಲಿ ಏನಿದೆ ಅಂದಾಗ ಓಕೆ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಬಿಡ್ತಾನೆ. ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಏನಪ್ಪ ಅಂದ್ರೆ ಲಿಂಗ ತಾರತಮ್ಯ ಸೂಚ್ಯಂಕದಲ್ಲಿ ನೋಡ್ಕೊಡ್ರಿ ಭಾರತ 2021 ನೋಡ್ಕೊಡ್ರಿ, 2021 140ನೇ ರ್ಯಾಂಕ್ ಇದೆ. 2020 112 ಇದ್ದವ್ರು ನಾವು, 2021 ಲಿಂಗ ತಾರತಮ್ಯದಲ್ಲಿ ನೋಡ್ಕೊಡ್ರಿ 140ನೇ ರ್ಯಾಂಕ್ ಹೋಗಿದೆ. ಹಾಗಾದ್ರೆ ಈ ಲಿಂಗ ತಾರತಮ್ಯನೂ ಕೂಡ ಏನಪ್ಪ ಅಂದ್ರೆ 2030 ಕಡಿಮೆ ಮಾಡ್ತೀವಿ ಅಂದಾಗ ಭಾರತ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರನ್ನು ಕೂಡ ಇನ್ವಾಲ್ವ್ ಮಾಡಬೇಕು, ಮಹಿಳೆಯರನ್ನು ಕೂಡ ಇನ್ವಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡ್ಕೊಡ್ಲಿ, ಇವಾಗ ಬಂದಿರೋದಪ್ಪ ಅಂದ್ರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಥವಾ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಅಂತೆ. ಹಾಗಾದರೆ ಭಾರತ ಸರ್ಕಾರ ಇದರ ಸಲುವಾಗಿ ಏನೇನು ಕೆಲಸ ಮಾಡ್ತದೆ, ಯಾವ್ಯಾವ ಥರ ಸ್ಕೀಮ್ ತೊಗೊಂಬಂದಿದೆ ಅಂತ ನೋಡ್ಕೊಳ್ಳೋದೇ ನಮ್ಮ ಪ್ರಿಪ್ರೇಷನ್. ಯಾಕಂದರೆ ಸಮಯ ಕಡಿಮೆ ಇರೋದಾಗ ಒಂದೇ ಸಮಯದಲ್ಲಿ ನೋಡಬೇಕಾಗಿತ್ತು. ಸೊ ಪ್ಲೀಸ್ ನೋಡ್ಕೊಳ್ರಿ, ಬಡತನ ಅಂದಾಗ ವಿಶ್ವ ಬ್ಯಾಂಕ್ ಬಡ ರಾಷ್ಟ್ರಗಳು ಏನು ಮಾಡ್ತಾಯಿದೆ, ಅತಿ ಹೆಚ್ಚು ಅಂತ ಸಾಲ ಕೊಟ್ಟುಕೊಳ್ಳೋ ಅವ್ರು ಏನು ಮಾಡ್ತಾಯಿದೆ ಅಂದಾಗ ಸಾಮರ್ಥ್ಯನಾಗಿ ಮಾಡ್ತಾಯಿದೆ. ಅದೇ ಹಸಿವಂದ ನೋಡ್ಕೊಡ್ರಿ, ಇಲ್ಲೊಂದು ಇಂಡೆಕ್ಸ್ ಬರ್ತೈತೆ ಹಸಿವು ಅಂತೇಳಿ. ಸೊ ಇಲ್ಲಿ ನೋಡ್ಕೊಳ್ರಿ, ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವರ್ಲ್ಡ್ ಹಂಗರಿ ಲೈಫ್ ಅನ್ನೋದು ಎರಡು ಸಂಸ್ಥೆಗಳು ಏನು ಮಾಡ್ತಾರೆ, ಎರಡು ಸಂಸ್ಥೆಗಳು ಏನು ಮಾಡ್ತಾವೆ, ಜಾಗತಿಕ ಹಸಿವಿನ ಸೂಚ್ಯಂಕ, ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ. ಹಾಗಾದರೆ ಭಾರತದ 2020ನೇ ರ್ಯಾಂಕ್ ಎಷ್ಟಿದೆ, 2020ನೇ ರ್ಯಾಂಕ್ ಎಷ್ಟಿದೆ? ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತ 92-107 ದೇಶಗಳಲ್ಲಿ ಭಾರತ 92 ರ್ಯಾಂಕ್ ಇದೆ. ಯಾಕಂದ್ರೆ ನೋಡ್ಕೊಡ್ರಿ 2019 ವರದಿ ಪ್ರಕಾರ ಭಾರತ ಏನೈತ್ರಿ, 100 ಏನಪ್ಪ ಅಂದ್ರೆ 102 ಇತ್ತು, 102 ಇತ್ತು, ಓಕೆ ಸಾರಿ 103 ಇತ್ತು, ಇವಾಗ 92 ಸ್ಥಾನಕ್ಕೆ ಬಂದೆ ಅಂದಾಗ. ಸೊ ಇಲ್ಲಿ ನೋಡ್ಕೊಡಿ, ಸಾರಿ ಅದೇ 2019 ಸಾರಿ 2019 ಭಾರತ ಏನಪ್ಪ ಅಂದಾಗ ಹಸಿವಿನ ಸೂಚ್ಯಂಕದಲ್ಲಿ ಏನಪ್ಪ ಅಂದ್ರೆ 102 ಇತ್ತು. ಆದರೆ ಒಂದೇ ವರ್ಷದಲ್ಲಿ ನೋಡ್ಕೊಡಿ ಭಾರತ ಏನಪ್ಪ ಅಂದಾಗ ಹಸಿವಿನ ಸೂಚ್ಯಂಕದಲ್ಲಿ 94 ಅಥವಾ ಏನಪ್ಪ ಅಂದ್ರೆ 8 ಸ್ಥಾನ ಇಂಪ್ರೂವ್ ಆಗಿದೆ. ಭಾರತ ಸರ್ಕಾರ ಹಸಿವಿನ ಬಗ್ಗೆ ನೋಡ್ತಾ ಇದೆ. ನೆಕ್ಸ್ಟ್ ನೋಡ್ಕೊಡ್ರಿ, WHO ಏನಪ್ಪ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ 2030 ಅನ್ನೋದ್ರಿಗೆ ಆರೋಗ್ಯವನ್ನು ಕೂಡ ನಾನು ಏನಪ್ಪ ಅಂದ್ರೆ ಸರಿಯಾಗಿ ಮಾಡ್ತೀನಿ ಪ್ರತಿಯೊಂದು ದೇಶದಲ್ಲಿ ಅಂತ. ಹೀಗಾಗಿ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನೋಡಿದರೆ ಎಷ್ಟೋ ದೇಶಗಳು ಏನಪ್ಪ ಕಾರ್ಯಕ್ರಮ ಮಾಡ್ತಾ ಇದೆ. ಕಾರ್ಯಕ್ರಮ ಏನಪ್ಪ ಅಂದಾಗ
ಡಬ್ಲ್ಯೂ ಎಚ್ ಎನ್ ಮಾಡಿದ್ರು ಬೆಸ್ಟ್ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಮಲೇರಿಯಾ ಮಲೇರಿಯಾ ಅನ್ನೋ ಏನಪ್ಪ ಅಂದ್ರೆ ಇತ್ತೀಚೆಗೆ ಘೋಷಣೆ ಮಾಡಿದ್ರಿ 2021ರಲ್ಲಿ ನೋಡ್ಕೊಡ್ರಿ ಎಲ್ ಸಾಲ್ವಿಡಾರ್ ಮತ್ತು ಚೀನಾವನ್ನು ಏನಂತ್ರಿ ಮಲೇರಿಯಾ ಮುಕ್ತ ದೇಶ ಮಲೇರಿಯಾ ಮುಕ್ತ ದೇಶ ಮಾಡ್ತು. ನೆಕ್ಸ್ಟ್ ನೋಡ್ಕೊಡ್ರಿ ಇತ್ತೀಚೆಗೆ ಏನಪ್ಪ ಅಫ್ಘಾನಿಸ್ತಾನದಿಂದ ಬಂದವರಿಗೆ ಪೋಲಿಯೋ ಲಸಿಕೆ ಆಯ್ತು ಯಾವುದ್ರಿ ಭಾರತ ಸರ್ಕಾರ ಹಂದಾಗೇ ಆದಾಗಿದೆ ಭಾರತ ಏನಪ್ಪ ಅಂದ್ರೆ ಪೋಲಿಯೋ ಮುಕ್ತ ದೇಶ ಐತಿ ಭಾರತ ಪೋಲಿಯೋ ಮುಕ್ತ ದೇಶ ನೋಡ್ಕೊಡ್ರಿ ಭಾರತ ಪೋಲಿಯೋ ಮುಕ್ತ ದೇಶ ಯಾವ ವರ್ಷ ಘೋಷಣೆ ಮಾಡಿ ನೋಡ್ಕೊಡ್ರಿ ಪೋಲಿಯೋ ಭಾರತವನ್ನು ವಿಶ್ವ ಆರೋಗ್ಯ ಸಂಸ್ಥೆ 2014ಕ್ಕೆ ಏನಪ್ಪ ಅಂದ್ರೆ ಪೋಲಿಯೋ ಮುಕ್ತ ದೇಶ ಅಂತ ಮಾಡಿದೆ. ಇವಾಗ ಸುದ್ದಿಯಲ್ಲಿ ಏನಾದ್ರಿ ಮತ್ತೇನಿದೆ ಅಂದಾಗ ಮಲೇರಿಯಾ ಅಂದಾಗ ಭಾರತ ಮಲೇರಿಯಾ ಇನ್ನೂ ಇಲ್ಲ ಮುಕ್ತ ಇಲ್ಲ ಏನು ಹೇಳಿತು ಭಾರತ 2030 ಭಾರತದಿಂದ ನಾವು ಮಲೇರಿಯಾನ್ನು ತೊಲಗಿಸ್ತು ಅಂತ ಹೇಳ್ತೀವಿ. ಹಾಗಾದರೆ ಪ್ರಸ್ತುತವಾಗಿ ಭಾರತ ಇನ್ನೂ ಮುಕ್ತ ಆಗಿಲ್ಲ. ನೆಕ್ಸ್ಟ್ ನೋಡ್ಕೊಡ್ರಿ ಟಿಬಿ ಟ್ಯೂಬರ್ ಕಲಸ್ ಅಂತೇಳಿ ಇದನ್ನು ಕೂಡ ಭಾರತ ಏನು ಗೋಲ್ ಕಟ್ಟಿಕೊಂಡಿದ್ರಿ 2025ರ ಅಂತ್ಯಕ್ಕೆನಪ್ಪ ಭಾರತದಿಂದ ನಾವು ಟಿಬಿಯನ್ನು ತೊಲಗಿಸ್ತಂತೆ ಭಾರತ ಸರ್ಕಾರನು ಕೈಗೊಂಡತಿ. ಹೀಗಾಗಿ ನೋಡ್ಕೊಡ್ರಿ ಇದೇ ಟಿಬಿಯನ್ನು ನೋಡ್ಕೊಡ್ರಿ ಇದೇ ಟಿಬಿಯನ್ನು ಏನಪ್ಪ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪ 2030ಕ್ಕೆ ಏನಪ್ಪ ಹೊಡೆದೋಡಿಸ್ತೇವೆ ಅಂತೇಳಿ ಅಂದಾಗ ಪ್ರತಿಯೊಂದು ಇಷ್ಟು ಏನಪ್ಪ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ನೋಡ್ಕೊಂಡು ಬಹಳ ಇಂಪಾರ್ಟೆಂಟ್. ಇವಾಗ ನಮ್ಮ ಕರೆಂಟ್ ಅಫೇರ್ಸ್ ಆಗಿದೆ ಅಂತ ಅಂದಾಗ ಭಾರತ ಸರ್ಕಾರ ಯಾಕೆ ಪೈಪ್ ಲೈನ್ ನೀರು ಕಳಿಸ್ತಾ ಇದೆ ಅಂದಾಗ ಈ 17 ಗುರಿಗಳಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕ ಏನಪ್ಪ ಅಂದಾಗ ಶುದ್ಧ ಕುಡಿಯುವ ನೀರನ್ನು ಕೂಡ ಒದಗಿಸಬೇಕಾಗಿದೆ. ಹಾಗಾದರೆ ಭಾರತ ಸರ್ಕಾರ ಏನೇನು ಮಾಡ್ತಾ ಇದೆ ನೋಡ್ಕೊಡ್ರಿ. ಇತ್ತೀಚೆಗೆ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ಭಾಳ ಆಗಿದೆ ಏನಪ್ಪ ಅಂದಾಗ ಪುರಿ ಓಕೆ ಒಡಿಸ್ಸಾದ ಪುರಿ ಅನ್ನುವ ಪಟ್ಟಣ ಭಾರತದಲ್ಲೇ ಮೊಟ್ಟ ಮೊದಲ ಪಟ್ಟಣ ಏನಂತಾತ್ರಿ ಕರೆಂಟ್ ಅಫೇರ್ಸಲ್ಲಿ ಪುರಿ ಅನ್ನೋದು ಭಾರತದ ಮೊಟ್ಟ ಮೊದಲ ಪಟ್ಟಣ ಏನಪ್ಪ ಅಂದಾಗ ಡ್ರಿಂಕ್ ಫ್ರಾಮ್ ಟ್ಯಾಪ್ ಪುರಿ ಅನ್ನೋದೇನತ್ರಿ ಡ್ರಿಂಕ್ ಫ್ರಾಮ್ ಟ್ಯಾಪ್ ಅನ್ನೋದೇನಪ್ಪ ಅಂದ್ರೆ 24 ಗಂಟೆಗಳ ಕಾಲ ನಿಮಗೆ ಕುಡಿಯೋ ನೀರೇನಪ್ಪ ಟ್ಯಾಪ್ ವಾಟರ್ ಆಗಿ ಒದಗಿಸಿದ ಭಾರತದ ಮೊಟ್ಟ ಮೊದಲ ಪಟ್ಟಣ ಆದರೆ ಪುರಿ ಅಂತ ಆಯ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಏನಪ್ಪ ಇಂದೋರ್ ಅನ್ನೋದೇನಪ್ಪ ಅಂದ್ರೆ ಇಂದೋರ್ ಅನ್ನೋದಕ್ಕೇನಪ್ಪ ಇಂತ ಏನು ಕರೆಂಟ್ ಅಫೇರ್ಸ್ ಆಯ್ತು ಇದು 2021ರಲ್ಲಿ ಭಾರತದ ಮೊಟ್ಟ ಮೊದಲ ಪಟ್ಟಣ ವಾಟರ್ ಪ್ಲಸ್ ಅಂತೇಳಿ ಯಾರಿಗೆ ಕೊಟ್ರಿ ವಾಟರ್ ಪ್ಲಸ್ ಅನ್ನೋದೇನಪ್ಪ ಇಂದೋರ್ ಕೊಟ್ಟಿದೆ. ಪ್ಲೀಸ್ ನೆನ್ಪಿಟ್ಕೊಳ್ರಿ 2021ರಲ್ಲಿ ಭಾರತದ ಮೊಟ್ಟ ಮೊದಲ ಪಟ್ಟಣ ಡ್ರಿಂಕ್ ಫ್ರಾಮ್ ಟ್ಯಾಪ್ 24/7 ಒದಗಿಸಿದ್ದು ಯಾವ್ದ್ರಿ ಪುರಿ ಅನ್ನೋದೇನಪ್ಪ ಪುರಿ ಅನ್ನೋ ಪಟ್ಟಣ ಓಡಿಸೋದ್ರಿ. ಅದೇ ಥರ ನೋಡ್ಕೊಡಿ ಅದೇ ಥರ ಏನಪ್ಪ ಮಧ್ಯಪ್ರದೇಶದ ಇಂದೋರ್ ಏನಾಯ್ತು ಅಂದಾಗ ಭಾರತದ ಮೊಟ್ಟ ಮೊದಲ ವಾಟರ್ ಪ್ಲಸ್ ಆಯಿತು ಅಂದಾಗ ಸೊ ಪ್ಲೀಸ್ ಇವನ್ನೆಲ್ಲ ನೆನ್ಪಿಟ್ಕೊಳ್ರಿ. ಪ್ಲಸ್ ಏನಪ್ಪ ಅಂದ್ರೆ ಇಲ್ಲ ನೋಡ್ಕೊಡ್ರಿ ಇದೊಂದು ಸ್ವಲ್ಪ ನೋಡ್ಕೊಡ್ರಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಇವಾಗ ಇಲ್ಲಿ ನೋಡ್ಕೊಡ್ರಿ ಭಾರತ ಸರ್ಕಾರ ಮತ್ತೆ ಮಾಡತ್ತೈತ್ರಿ ಇಲ್ಲಿ ನೋಡ್ಕೊಡ್ರಿ ಹರ್ ಘರ್ ನಲ್ಕ ಪಾನಿ ಭಾರತ ಸರ್ಕಾರ ಆ ಸುಸ್ಥಿರ ಅಭಿವೃದ್ಧಿ ನೋಡ್ಕೊಡ್ರಿ 6ನೇ ದಿನ ಐತ್ರಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಂದಾಗ ಏನಪ್ಪ ಪ್ಲೀಸ್ ರಿಮೆಂಬರ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಭಾರತ ಸರ್ಕಾರ ನೋಡ್ಕೊಡ್ರಿ ಈ ಏನಪ್ಪ ಅಂದ್ರೆ ಈ ಗುರಿಯನ್ನು ತಲುಪಬೇಕಂದ್ರೆ 2020ರಲ್ಲಿ ಏನಪ್ಪ ಅಂದ್ರೆ ಈ ಗುರಿಯನ್ನು 17 ಗುರಿಯಲ್ಲಿ 6ನೇ ಗುರಿ ಇದೆ. ಇದರಲ್ಲಿ ಏನು ಮಾಡಿದ್ರೆ ಭಾರತ ಸರ್ಕಾರ ಹರ್ ಘರ್ ಕಾ ನಲ್ ಕ ಪಾನಿ ಅಂತೇಳಿ ಹರ್ ಘರ್ ನಲ್ ಕ ಪಾನಿ ಅಂತ ಯೋಜನೆ ತಗೊಂಬತ್ತೈತ್ರಿ. ಇವಾಗ ಏನು ಮಾಡ್ತಾರೆ ನೋಡ್ಕೊಡ್ರಿ ಭಾರತ ಸರ್ಕಾರ ಏನಪ್ಪ ಪ್ರತಿಯೊಬ್ಬ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನೋಡ್ಕೊಡ್ರಿ 55 ಲೀಟರ್ ಪ್ರತಿ ದಿನಕ್ಕೆ ಒದಗಿಸುವ ಯೋಜನೆ ಒದಗಿಸ್ತಾಯಿದ್ರಿ ಭಾರತ ಸರ್ಕಾರ ಹರ್ ಘರ್ ನಲ್ ಕ ಪಾನಿ ಯೋಜನೆಯಲ್ಲಿ ಏನಪ್ಪ 55 ಲೀಟರ್ ಪ್ರತಿ ದಿನಕ್ಕೆ ಮಾಡ್ತಾ ಇದೆ. ಯಾಕಂದ್ರೆ ನೋಡ್ಕೊಡ್ರಿ ಈ ಸುಸ್ಥಿರ ಬೆಳವಣಿಗೆ ಗುರಿಯನ್ನು ನೋಡಬೇಕಾದಾಗ ಭಾರತ ಏನಪ್ಪ ವಾಟರ್ ರಿಲೇಟೆಡ್ ಏನೇನು ತೊಗೊಂಬತ್ತೈತಿ ಪ್ಲಸ್ ಇಲ್ಲೊಂದಿದೆ ನೋಡ್ಕೊಡ್ರಿ ಇದರಲ್ಲಿ ಗೋಲ್ ಏನಾಗಿದೆ ನೋಡಿ ಕ್ರಿಯೇಷನ್ ಆಫ್ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೀನ್ ವಾಟರ್ ಹಾರ್ವೆಸ್ಟಿಂಗ್ ಗ್ರೌಂಡ್ ವಾಟರ್ ಅಂತೇಳಿ ಮೀನ್ಸ್ ಅಂತರ್ಜಲವನ್ನು ನಾವು ಹೆಚ್ಚಿಗೆ ಮಾಡಬೇಕು. ಅಂತರ್ಜಲ ಹೆಚ್ಚಿಗೆ ಮಾಡ್ಬೇಕಂದ್ರೆ ಭಾರತ ಸರ್ಕಾರ ನೋಡ್ಕೊಡ್ರಿ ಡಿಸೆಂಬರ್ 25, 2019ಕ್ಕೆ ಭಾರತ ಸರ್ಕಾರ ಏನು ತಗೊಂತ್ರಿ ಅಟಲ್ ಭೂಜಲ್ ಯೋಜನಾ ವಿಶ್ವ ಬ್ಯಾಂಕ್ ಪ್ಲಸ್ ಗೌರ್ಮೆಂಟ್ ಆಫ್ ಇಂಡಿಯಾ
ಒಟ್ಟು 600 ಕೋಟಿ ವೆಚ್ಚದಲ್ಲಿ ಅಂದಾಗ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಲು ಅತಲ್ ಭೂಜಲ ಯೋಜನೆ ಅಂತ ತಗೊಂಡ್ರು. ಇದೇ ಪ್ರಶ್ನೆ ಆಲ್ರೆಡಿ 2021 ಜನವರಿ RSIದಲ್ಲಿ ಕೇಳಿದ್ರು. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ಇದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಏನು ತಗೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಕರ್ನಾಟಕ ಸರ್ಕಾರ ನೋಡ್ಕೊಡ್ರಿ, ರಿವಾರ್ಡ್ ಅನ್ನುವ ಯೋಜನೆ ಕರ್ನಾಟಕ ಸರ್ಕಾರ ನೋಡ್ಕೊಡ್ರಿ. ವಿಶ್ವ ಬ್ಯಾಂಕ್ ಪ್ಲಸ್ ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರ ವಿಶ್ವ ಬ್ಯಾಂಕಿನಿಂದ 480 ಕೋಟಿ ಪ್ಲಸ್ ಕರ್ನಾಟಕ ಸರ್ಕಾರ 120 ಕೋಟಿ ಹಾಕಿ ಒಟ್ಟು 600 ಕೋಟಿ ವೆಚ್ಚದಲ್ಲಿ ಭಾರತ ಸಾರಿ ಕರ್ನಾಟಕದಲ್ಲಿರುವ 20 ತಾಲೂಕುಗಳಲ್ಲಿ ಕೆರೆಗಳು ಮತ್ತು ಅಂತರ್ಜಲ ಹೆಚ್ಚುವ ಪ್ರದೇಶದನ್ನು ಕಾಪಾಡಲು ಏನಪ್ಪಾ ರಿವಾರ್ಡ್ ಅನ್ನೋ ಯೋಜನೆ ತಗೊಂಡ್ಬಂತು. ಯಾಕಂದ್ರೆ ನೋಡ್ಕೊಡಿ, ಗ್ರೌಂಡ್ ವಾಟರ್ ರೀಚಾರ್ಜ್ ಮತ್ತು ಅಂತರ್ಜಲವನ್ನು ಏನಪ್ಪಾ ಹೆಚ್ಚಿಸಲು ಏನ್ಬೇಕಾಯ್ತು, ನನಗೆ ಜನರಲ್ಲಿ ಏನಪ್ಪ ಅವೇರ್ನೆಸ್ ಮೂಡಿಸಬೇಕಲ್ಲ, ಪ್ಲಸ್ ಏನಪ್ಪ ಸಹಾಯಧನ ಬೇಕು. ಅದೇ ಕೇಂದ್ರ ಸರ್ಕಾರ ಅಟಲ್ ಭೂಜಲ್ ಯೋಜನೆ ತಗೊಂಬಂತು ವಿಶ್ವ ಬ್ಯಾಂಕಿನ ಸಹಾಯದಿಂದ, ಅದೇ ಕರ್ನಾಟಕ ಸರ್ಕಾರ ರಿವಾರ್ಡ್ ಅನ್ನೋದು ತಗೊಂಬಂತು. ಸೊ ಹೀಗಾಗಿ ನೋಡ್ಕೊಡ್ರಿ, ಇವೆಲ್ಲವುಗಳ ಮೇಲೆ ಭಾರತ ಸರ್ಕಾರ ಏನಪ್ಪಾ 2024 ಅನ್ನೋದರಿಗೆ ಪ್ರತಿಯೊಂದು ಹಳ್ಳಿ ಮನೆ ಮನೆಗೆ ಏನು ಮಾಡ್ತಾ ಇದೆ ಅಂದಾಗ ನೀರನ್ನು ಒದಗಿಸ್ತಾ ಇದೆ, ಯಾಕಂದರೆ ಸುಸ್ಥಿರ ಬೆಳವಣಿಗೆಯ ಗುರಿಗಳಲ್ಲಿ ನೋಡ್ಕೊಡ್ರಿ 17ರಲ್ಲಿ ನೀರು ಕೂಡ ಇದೆ. ಪ್ಲಸ್ ಇದೇನತ್ತ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಯಿತು, ಸ್ವಲ್ಪ ಏನಪ್ಪ ಸ್ಕೀಮಸ್ ಆಯಿತು. ಇವಾಗ ಪ್ಲಸ್ ಏನಪ್ಪಾ, ಇವಾಗ 2019ರಲ್ಲಿ ಏನಪ್ಪಾ ಈ 2019ರಲ್ಲಿ ಜಲಶಕ್ತಿ ಸಚಿವಾಲಯ ಇಲ್ಲಿ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಬರೋದ್ರಿಂದಾಗ ಒಂದು ಟಾಪಿಕ್ ಬಂದಾಗ ಯಾವ್ಯಾವ ಥರ ಕರೆಂಟ್ ಅಫೇರ್ಸ್ ಸೇರಿಸ್ಬೇಕು ನೋಡ್ಕೊಡ್ರಿ. ಪ್ಲಸ್ ನೋಡ್ಕೊಡ್ಲಿ, ಇವಾಗ ಇಂದೋರ್ನ ಕೇಳ್ದನ್ರಿ, ಹಾಗಾಗಿ ನೋಡ್ಕೊಡ್ರಿ ಸ್ವಲ್ಪ ನಾವು ಸರಿಯಾಗಿ ನೋಡ್ಬೇಕಂದಾಗ ಇಲ್ಲಿ ನೋಡ್ಕೊಡ್ರಿ, ಜಲಶಕ್ತಿ ಸಚಿವಾಲಯ ಅಂದಾಗ ಇದೇ ಟಾಪಿಕಲ್ಲಿ ಏನಪ್ಪಾ ಸ್ವಲ್ಪ ನಾವು ಸಂವಿಧಾನನ ಸೇರಿಸ್ಬೋದು ಹೇಗಂದಾಗ ಆಲ್ರೆಡಿ ಕೇಳಿದ ನೋಡ್ಕೊಡ್ರಿ, 2021ರಲ್ಲಿ ಏನಪ್ಪಾ ಆಗಸ್ಟ್ ಟೈಮಲ್ಲಿ ನೋಡ್ಕೊಡ್ರಿ ಕ್ಯಾಬಿನೆಟ್ ರೀಶಪ್ಪಲ್ ಆಯ್ತು. ಅಂದ್ರೆ ಸಚಿವರು ಏನಪ್ಪಾ ಕೆಲವೊಂದಿಷ್ಟು ಜನ ಅದಲು ಬದಲು ಮಾಡಿದ್ರು, ಕೆಲವೊಂದಿಷ್ಟು ಜನ ಹಾಗೆ ಹೇಳಿದ್ರು. ಹಾಗಾದರೆ ನಿಮಗೆ ನೇರವಾಗಿ ಬರ್ಬೋದು ಏನಪ್ಪ ಅಂದಾಗ ಭಾರತ ಸರ್ಕಾರ ನೋಡ್ಕೊಡ್ರಿ 74 ವಿಧಿಯಲ್ಲಿ ಏನಾಗ್ತೈತಿ, ಪ್ರಧಾನಮಂತ್ರಿಗೆ ಮಂತ್ರಿಮಂಡಲ ಇರಬೇಕು, ಮೀನ್ಸ್ ಪ್ರಧಾನಮಂತ್ರಿಗೆ ಮಂತ್ರಿಮಂಡಲ ಇರಬೇಕಂತ ಹೇಳ್ದೈತಿ. ಪ್ರಧಾನಮಂತ್ರಿಗೆ ಮಂತ್ರಿಮಂಡಲ ಇರಬೇಕು. ಅದೇ 75ನೇದಲ್ಲಿ ಏನಪ್ಪ ಅರ್ಹತೆ ಮತ್ತು ಏನಪ್ಪ ಅಂದ್ರೆ ನೇಮಕ ಇಲ್ಲಿ ನೋಡ್ಕೊಡ್ರಿ, ಜಲಶಕ್ತಿ ಸಚಿವಾಲಯ 2019ರಲ್ಲಿ ಸ್ಥಾಪನೆ ಆಗೈತೆ ಅಂದಾಗ ಯಾವ ಥರ ಸ್ಥಾಪನೆ ಆಗತ್ತೆ ನೋಡ ಅನ್ನೋದು ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಭಾರತ ಸಂವಿಧಾನದಲ್ಲಿ 74ನೇ ವಿಧಿ ಒಳಗೆ ಏನಾಗ್ತೈತ್ರಿ, ಭಾರತ ಸರ್ಕಾರಗೆ ಪ್ರಧಾನಮಂತ್ರಿಗೆ 74ನೇ ವಿಧಿಯಲ್ಲಿ ಏನಪ್ಪ ಒಂದು ಮಂತ್ರಿಮಂಡಲ ಇರಬೇಕು. ಅದೇ 75ನೇ ವಿಧಿಯಲ್ಲಿ ಏನಪ್ಪ ಅಂದ್ರೆ ಅವ್ರನ್ನ ಹೇಗೆ ನೇಮಕ ಮಾಡ್ಬೋದು, ಅರ್ಹತೆ ಇರಬೇಕಂತೇಳಿ. ಪ್ಲಸ್ ಇದರಲ್ಲೇ ಮತ್ತೆ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ಅಂತ ಅಂದಾಗ ಇದರ ಗಾತ್ರ ಮಂತ್ರಿಮಂಡಲದ ಗಾತ್ರ ಹೇಗಿರ್ಬೇಕಂದ್ರೆ ಜಲಶಕ್ತಿ ಅನ್ನೋದು ಏನಪ್ಪ 2019ರಲ್ಲಿ ಹೊಸ ಸಚಿವಾಲಯ, ಹಾಗಾದರೆ ಗಾತ್ರ ಹೇಗಿರ್ಬೇಕಂತ ನೋಡ್ಕೊಡ್ರಿ. ಇಲ್ಲಿ ನೋಡ್ಕೊಡ್ರಿ ಈ 75ರಲ್ಲಿ ಏನಪ್ಪ ಅಂದ್ರೆ ಎಷ್ಟು ಅರ್ಹತೆ ನೇಮಕದಲ್ಲಿ ಗಾತ್ರ ಹೇಗಿರ್ಬೇಕಂದಾಗ 91ನೆಯ ಸಂವಿಧಾನ ತಿದ್ದುಪಡಿ 2003ರಲ್ಲಿ ಏನು ಮಾಡ್ತಾರಂದರೆ ಸದನದ ಒಟ್ಟು ಗಾತ್ರದ 15% ಮಂತ್ರಿಮಂಡಲ ಮೀರಂಗಿಲ್ಲ ಅಂತ ಹೇಳ್ತಾರಂದಾಗ ನಮ್ಮ ಪ್ರಸ್ತುತ ಸದನದ ಮಂತ್ರಿ ಸದನದ ಸ್ಟ್ರೆಂತ್ ಎಷ್ಟೈತ್ರಿ, ಸದನದ ಸ್ಟ್ರೆಂತ್ ಏನಪ್ಪ 4543 ಐತೆ. ಯಾಕಂದರೆ ಒಟ್ಟು ಏನಪ್ಪ 552 ಮ್ಯಾಕ್ಸಿಮಮ್ ಇರಬೇಕಂತ ಬರೆದಿದ್ದಾರೆ ನಮ್ಮ ಸಂವಿಧಾನ. ಇದು ಕೂಡ ಪ್ರಶ್ನೆ ಆಗಿದೆ, ಭಾರತ ಸಂವಿಧಾನದಲ್ಲಿ ಎಷ್ಟು ಲೋಕಸಭೆ ಸೀಟುಗಳನ್ನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 557, ಆದರೆ ಪ್ರಸ್ತುತವಾಗಿ 543 ಇದ್ರಿ, 545 ಇರಬೇಕಾಗಿತ್ತು. ಆದರೆ ಎರಡು ಏನಪ್ಪ ಎರಡು ಸೀಟ್ನ ಏನು ಮಾಡಿದೆವು ನಾವು 104ನೇ ತಿದ್ದುಪಡಿ ಮುಖಾಂತರ ಆಂಗ್ಲೋ ಇಂಡಿಯನ್ಸನ್ನು ಕೈ ಬಿಡಲಾಗಿದೆ. ಹಾಗಾದರೆ ಮಂತ್ರಿಮಂಡಲ ಗಾತ್ರ ಎತ್ತರ ಇರ್ಬೇಕಂದಾಗ 91ನೆಯ ಸಂವಿಧಾನ ತಿದ್ದುಪಡಿ 2003ರಲ್ಲಿ ಏನು ಮಾಡ್ತಾರಂದಾಗ್ರಿ, ಈ ಗಾತ್ರದ ಮೀನ್ಸ್ ಸದನದ ಒಟ್ಟು ಗಾತ್ರದ 15% ಮೀರಬಾರದು, 15% ಮೀರಬಾರದು ಅಂತ ಎಲ್ಲಿ ಬರೋರಿ, 75ನೇ ವಿಧಿಗಳು ಬರೋದು. ಇದನ್ನು ಕೂಡ ಕೇಳ್ಬೋದು. ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ. ಪ್ಲಸ್ ಇವಾಗ ಪ್ರಸ್ತುತವಾಗಿ ಒಟ್ಟು ಎಷ್ಟು ಮಂತ್ರಿಮಂಡಲ ಇದೆ ನೆನ್ಪಿಟ್ಕೊಳ್ರಿ, 77 ಸಚಿವಾಲಯಗಳು ಪ್ಲಸ್ ಒಂದೇನಿರ್ತಾರ ಇವರೇನಪ್ಪ ಅಂದ್ರೆ ಪ್ರಧಾನಮಂತ್ರಿಯವರು. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಒಟ್ಟು ನಮ್ಮ ಲೋಕಸಭೆಯ ಮಂತ್ರಿಮಂಡಲ ಗಾತ್ರ ಎಷ್ಟಿದೆ ರೀ, 77 ಸಚಿವಾಲಯಗಳು, ಒಂದೇನಪ್ಪ ಪ್ರಧಾನಮಂತ್ರಿ. ಇತ್ತೀಚೆಗೆ ಆಗಿದ್ದು ಯಾವುದ್ರಿ, ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ಯಾವ ಸಚಿವಾಲಯ ಇತ್ತು ರೀ, ಸಹಕಾರ ಸಚಿವಾಲಯ. ಪ್ಲೀಸ್ ನೆನ್ಪಿಟ್ಕೊಡ್ರಿ,
78ನೇ ದ್ಯಾವದತ್ರಿ ಸಹಕಾರ ಸಚಿವಾಲಯ ಇದರ ಅಧ್ಯಕ್ಷರು ಯಾರಿದ್ರು ಮೀನ್ಸ್ ಸಚಿವರು ಯಾರು ಅಮಿತ್ ಶಾ ಅವರಿದ್ರು ಅಮಿತ್ ಶಾ ಇದ್ರು ಅಂದಾಗ ಒಂದು ನೋಡ್ಕೊಡ್ರಿ ಇಲ್ಲಿ ಕರೆಂಟ್ ಅಫೇರ್ಸ್ ಕವರ್ ಆಯ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕವರ್ ಪ್ಲಸ್ ಏನಪ್ಪ ಅಂದಾಗ ಇಲ್ಲಿ ಸಂವಿಧಾನನೂ ಸ್ವಲ್ಪ ಕರೆಕ್ಟ್ ಆಗಿತ್ತು ಅಂದಾಗ ಸೊ ಪ್ಲೀಸ್ ನೆನ್ಪಿಡ್ಕೊ ಭಾರತದಲ್ಲಿ ಒಟ್ಟು ಪ್ರಸ್ತುತವಾಗಿ ಏನಪ್ಪ ಅಂದಾಗ 78 ಜನ ಮಂತ್ರಿಮಂಡಲದೇ ಪ್ರಧಾನಮಂತ್ರಿಯವರು ಹಿಡ್ಕೊಂಡ್ರಿ ಇತ್ತೀಚೆಗೆ ಹೊಸದಾಗಿ ಆಗಿರೋದೇ ಆದರೆ ಸಹಕಾರ ಮಿನಿಸ್ಟರ್ ಆಫ್ ಕೋಆಪರೇಷನ್ ಅಮಿತ್ ಶಾ ಅವರು ಏನಪ್ಪ ಸಚಿವರಿದ್ದಾರ ಹಾಗಾದರೆ 18% ಅಂದ್ರೆ ಏನು ನೋಡ್ಕೊಡ್ರಿ ನಮ್ಮ ಮಂತ್ರಿಮಂಡಲ ಸದನದ ಗಾತ್ರದ 81ಕ್ಕಿಂತ ಜಾಸ್ತಿ ದಾಟಂಗಿಲ್ಲ ಅಂದರೆ 15% ಪ್ರಸ್ತುತವಾಗಿ ಏನ್ರಿ 78 ಜನ ಹಾಗಾದರೆ ಇನ್ನೂ ಮೂರು ಸ್ಥಾನಗಳೇನಪ್ಪ ಭಾರತ ಸರ್ಕಾರ ಮಂತ್ರಿಮಂಡಲ ಅಥವಾ ಸಚಿವಾಲಯವನ್ನು ಸೃಷ್ಟಿ ಮಾಡಬಹುದು ಅವಶ್ಯಕತೆ ಹೇಗೆ ಬರ್ತೈತಲ್ಲ ಅವಾಗ ಸಚಿವಾಲಯ ಮಾಡ್ತಾರೆ ಅವಶ್ಯಕತೆ ಬಿದ್ದಾಗ ಏನು ಮಾಡ್ತಾರೆ ಎರಡು ಸಚಿವಾಲಯಕ್ಕೆ ಸೇರಿಸ್ಕೊಂಡು ಒಂದು ಸಚಿವಾಲಯ ಮಾಡ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನಪ್ಪ ಅಂದ್ರೆ ಜಲಶಕ್ತಿ ಸಚಿವಾಲಯ ತಂದಿತ್ರಿ ಜಲಶಕ್ತಿ ಸಚಿವಾಲಯ ಸ್ಥಾಪನೆ 2019 ಜಲಶಕ್ತಿ ಸಚಿವಾಲಯ ಸ್ಥಾಪನೆ ಮಾಡಿದ್ದು ಹೇಗಂದಾಗ ಭಾರತದ 74ನೇ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಸಂವಿಧಾನದ ವಿಧಿಯಲ್ಲಿ ಏನು ಹೇಳ್ತೈತೆ ಅಂದಾಗ ಭಾರತಕ್ಕೆ ಒಂದು ಪ್ರಧಾನಮಂತ್ರಿ ಮಂತ್ರಿಮಂಡಲ ಒಳಗೊಂಡಿರಬೇಕು ಮಿನಿಸ್ಟ್ರಿ ಆಫ್ ಕೌನ್ಸಿಲ್ ಸಾರಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನ ಒಳಗೊಂಡು ಪ್ರಧಾನಮಂತ್ರಿ ಇರಬೇಕಂತ ಹೇಳ್ತಾರೆ ಅದೇ 75ನೇ ವಿಧಿಯಲ್ಲಿ ಅವರ ಅರ್ಹತೆ ಮತ್ತು ನೇಮಕದ ಬಗ್ಗೆ ಮಾತಾಡ್ತಾನೆ ಅದರ ಗಾತ್ರ ಹೇಗೆ ಕೊಟ್ಟಿದ್ದಾರೆ ನೋಡ್ಕೊಡ್ರಿ 91ನೇ ಸಂವಿಧಾನ ತಿದ್ದುಪಡಿ 2003ರಲ್ಲಿ ಏನು ಮಾಡ್ತಾರೆ ಅಂದಾಗ ಮಂತ್ರಿಮಂಡಲ ಗಾತ್ರ ಸದನದ ಒಟ್ಟು ಗಾತ್ರದ 15% ದಾಟುವಾಗಿಲ್ಲ ಅಂದ ಸೊ ಮೀನ್ಸ್ 81 ಮಂದಿ ದಾಟಂಗಿಲ್ಲ ಮೀನ್ಸ್ 81 ಜನ ಲಾಸ್ಟ್ ಸಚಿವರಾಗ್ಬೋದು ಅಂತೇಳಿ ಮಂತ್ರಿ ಆಗ್ಬೋದು ಅಂತೇಳಿ ಅದೇ ಥರ ಏನಪ್ಪ ಅಂದ್ರೆ ಸರ್ಕಾರದಲ್ಲಿ ಪ್ರಸ್ತುತವಾಗಿ ಎಷ್ಟದ ಅಂದರೆ 78 ಸಚಿವಾಲಯದ ಅದರಲ್ಲಿ ನೋಡ್ಕೊಡ್ರಿ ಪ್ರಧಾನಮಂತ್ರಿ ಹಿಡ್ಕೊಂಡು ಸೊ ಹೀವಾಗ ಏನಾಯ್ತು ಮ್ಯಾಕ್ಸಿಮಮ್ ಎಷ್ಟು ಅಲೋ ಮಾಡ್ಯಾರಿ ನಾವು ಸಂವಿಧಾನದಲ್ಲಿ 552 ಅಂದ ಸೊ ಪ್ಲೀಸ್ ಈ ಥರ ಕರೆಂಟ್ ಅಫೇರ್ಸ್ ಓದಬೇಕು ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿಕೊಡ್ರಿ ಬರೀ ಒಂದು ಮಿಷನ್ ಬಂದಿದ್ದಕ್ಕೆ ಈ ಥರ ಕವರ್ ಮಾಡಿದ್ವಿ ಸೊ ಇಲ್ಲೇನು ಹೇಳ್ಕೈತೆ ಸರ್ಕಾರ 2024 ಅನ್ನೋದ್ರಿಗೆ 100% ರೂರಲ್ ಏರಿಯಾ ಕವರ್ ಮಾಡ್ತಿದೆ ಅಂತ ಯಾಕೆ ಕವರ್ ಮಾಡ್ತೀನಿ ಅಂತ ಹೇಳಿದ್ರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗುರಿಗಳಲ್ಲಿ 6ನೇ ಗುರಿ ಏನೈತೆ ಕುಡಿಯುವ ನೀರು ಮತ್ತು ನೈರ್ಮಲ್ಯತೆ ಮೀನ್ಸ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ನ 2030 ನಾವು ಒದಗಿಸಿಕೊಡ್ತೀವಿ ಅಂತೇಳಿ ಭಾರತವನ್ನು ಏನು ಮಾಡಿರ್ತೀವಿ ಭಾರತವನ್ನು ಪ್ರಮಾಣ ವಚನ ಸ್ವೀಕರಿಸಿರೋದ್ರಿಂದ ಹೀಗಾಗಿ ಇಂಡೈರೆಕ್ಟ್ ಯಾವುದಾದ್ರೂ ಪಾಯಿಂಟಲ್ಲಿ ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ ಆಗ್ತದೆ ಸೊ ಹೀಗಾಗಿ ಇನ್ನಾದರೂ ನೋಡ್ಕೊಡ್ರಿ ಒನ್ ಲೈನ್ ಕರೆಂಟ್ ಅಫೇರ್ಸ್ನ ಓದ್ಕೊಂತ ಡೈಲಿ ಟೈಮ್ ವೇಸ್ಟ್ ಮಾಡಬಾರ್ದು ಒನ್ ಲೈನ್ ಕ್ವಶನ್ ಕೊನೆಯ ಗಳಿಗೆಯಲ್ಲಿ ಏನಪ್ಪ ನೋಡ್ಕೋಬೋದು ಆದರೆ ಇಂಡೈರೆಕ್ಟ್ ಕ್ವಶನ್ಸ್ ಬರ್ತಾ ಇದ್ದಾವೆ ಈಗ ಇಂಡೈರೆಕ್ಟ್ ಕ್ವಶನ್ಸ್ ಐ ಹೋಪ್ ಯಾವ ಥರ ಲಿಂಕ್ ಮಾಡಬೇಕಂತ ಅರ್ಥ ಆಗಿದೆ ಅಂತಂದ್ರೆ ಒಂದು ಟಾಪಿಕ್ ಬಂದಾಗ ಅದೇ ಟಾಪಿಕ್ ಏನಪ್ಪ ಅಂದ್ರೆ ನೀವು ಕರೆಂಟ್ ಅಫೇರ್ಸ್ಗೆ ಅಪ್ಲೈ ಮಾಡ್ಬೋದು ಅದೇ ಟೈಮಲ್ಲಿ ಏನಪ್ಪ ಅಂದ್ರೆ ಸಬ್ಜೆಕ್ಟನ್ನು ರಿವಿಷನ್ ಮಾಡ್ಕೋಬೋದು ಸಬ್ಜೆಕ್ಟನ್ನು ರಿವಿಷನ್ ಮಾಡ್ಕೋದು ಸೊ ಪ್ಲೀಸ್ ಈಗ ನೆನ್ಪಿಟ್ಕೊಳ್ರಿ ಪ್ಲಸ್ ಏನಪ್ಪ ಅಂದಾಗ ನಮ್ಮ ಕೇಂದ್ರ ಸರ್ಕಾರದ ಸರ್ಕಾರ ಅಂದ್ರೆ ಏನಪ್ಪ ಭಾಗ 1 ಭಾಗ 2 ಭಾಗ 3 ಭಾಗ 4 ಭಾಗ 5 ಅಂತ ಬರ್ತವಲ್ರಿ ಎಷ್ಟನೇ ಭಾಗದಲ್ಲಿ ಬರ್ತೈತ್ರಿ ಕೇಂದ್ರ ಸರ್ಕಾರವನ್ನು ಸರಿಯಾಗಿ ನೋಡ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಧಿಕಾರ ಡಿಸ್ಟ್ರಿಬ್ಯೂಷನ್ ಅಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರದ ಏನೈತೈತ್ರಿ ಅಧಿಕಾರ ಏನಪ್ಪ ಅಂದ್ರೆ ಭಾರತದ 7ನೇ ಅನುಸೂಚಿಗಳು ಬರ್ತಾರೆ ಇದು ಕೂಡ ಕ್ವಶನ್ ಆಗಿದೆ ಭಾರತದ 7ನೇ ಅನುಸೂಚಿಯಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಧಿಕಾರದ ಡಿಸ್ಟ್ರಿಬ್ಯೂಷನ್ ಇದೆ 7ನೇ ಸಚಿವ ಏನು ಸಾರಿ 7ನೇ ಅನುಸೂಚಿ ಒಂದು ಪಾಯಿಂಟ್ ಬಂದಾಗ ನೋಡ್ಕೊಡ್ರಿ ಎಲ್ಲವನ್ನು ಸರಿಯಾಗಿ ನೆನ್ಪಿಟ್ಕೊಡ್ರಿ ಪ್ಲಸ್ ಏನಪ್ಪ ಅಂದ್ರೆ ಇತ್ತೀಚೆಗೆ ನೋಡ್ಕೊಡ್ರಿ ನಿನ್ನೆ ಆಗಿರೋ ಪೇಪರ್ಲಿ ನೇಮಕ ಮತ್ತು ವರದಿ ಸಬ್ಮಿಟ್ ಮಾಡೋದು ಕ್ವಶನ್ಸ್ ಕೇಳಿದಾನೆ ಹಾಗಾಗಿ ನೋಡ್ಕೊಡ್ರಿ ಅದು ಕೂಡ ಏನಪ್ಪ ಅಂದ್ರೆ ಯಾವುದಾದ್ರು ಕರೆಂಟ್ ಅಫೇರ್ಸ್ ಬಂದ್ರೆ ಅದನ್ನು ಲಿಂಕ್ ಮಾಡಿಕೊಡ್ತೀವಿ ಸೊ ಹೀಗಾಗಿ ಸರಿಯಾಗಿ ಏನಪ್ಪ ಅಂದ್ರೆ ಈಚ್ ಪಾಯಿಂಟ್ಸ್ನ ಸರಿಯಾಗಿ ನೋಡ್ಕೊಡ್ರಿ ಸಮಯ ಕಡಿಮೆ ಇದೆ ಪ್ಲಸ್ ಏನಪ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಕೊಡ್ರಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಬರ್ತದೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೇನೆ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ ಇಲ್ಲೇನು ಹೇಳ್ತಾ ನೋಡ್ಕೊಡ್ರಿ ಯಶಸ್ವಿ ಚೊಚ್ಚಲ ಸಮುದ್ರ ಪ್ರಯೋಗ ನಂತರ ವಿಕ್ರಾಂತ್ ವಿಕ್ರಾಂತ್ 2ನೇ ಹಂತದ ಇದೇ ತಿಂಗಳಲ್ಲಿ ಪ್ರಥಮ ಮೀನ್ಸ್ ಏನಪ್ಪ ಅಂದ್ರೆ INS ವಿಕ್ರಾಂತ್ ಓಕೆ INS ವಿಕ್ರಾಂತ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಭಾರತದ ನಮ್ಮ ಭಾರತ ಮತ್ತು ಕರಾವಳಿ ಸಾರಿ ಭಾರತದ ಕರಾವಳಿ ಪ್ರದೇಶ ಮತ್ತು ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ರಕ್ಷಣೆ ಮಾಡಬೇಕಾದ್ರೆ ನಮಗೂ ಕೂಡ ಏನಪ್ಪ ನೌಕಾ ಯುದ್ಧ ವಿಮಾನಗಳು ಬೇಕು ನೌಕಾ ಏನಪ್ಪ ನೌಕಾಪಡೆ ಇರಲೇಬೇಕು ಸೊ ಹೀಗಾಗಿ ನೋಡ್ಕೊಡ್ರಿ INS ವಿಕ್ರಾಂತ್ ಅನ್ನೋದು ಭಾರತದ ಸ್ವನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತೀವಿ ಸೊ ನ್ಯೂಸಲ್ಲಿ ಭಾರತ ಸರಿಯಾಗಿ ನೋಡ್ಕೊಡ್ರಿ ಇವಾಗ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಏನಾಗಿತ್ತು ಇದು ತನ್ನ ಎರಡನೆಯ ಪ್ರಯೋಗ ಅಥವಾ ಟ್ರಯಲ್ಗೆ ಫೇಸ್ 2 ಟ್ರಯಲ್ಗೆ ಏನಪ್ಪ ಅಂದ್ರೆ ಇದೇ ತಿಂಗಳಲ್ಲಿ ಮುಂದುವರುತ್ತೆ ಇದೇ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದಾನೆ ಇವಾಗ ನಮ್ಗೆ ಅಭ್ಯರ್ಥಿಗಳು ಏನಪ್ಪ ಅಂದಾಗ ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು ಫಸ್ಟ್ ನೋಡ್ಕೊಡ್ರಿ ಏನು ಇಂಪಾರ್ಟೆಂಟ್ ಅಂದರೆ ಭಾರತ ಯಾಕೆ ಇಷ್ಟು ಈ ಥರ ಏನಪ್ಪ ಅಂದ್ರೆ ಸಮುದ್ರದಲ್ಲಿ ತನ್ನ ಶಕ್ತಿಯನ್ನು ಬಲಪಡಿಸ್ಕೊಳ್ತಾ ಇದೆ ನೋಡಬೇಕಾಯ್ತಿ ಯಾಕಾದ್ರೂ ನೋಡ್ಕೊಡ್ರಿ ಭಾರತ ಅಥವಾ ಅಲ್ಲ ವಿಶ್ವದಲ್ಲೇ ಪ್ರಪಂಚದಲ್ಲೇ 90% ವ್ಯಾಪಾರಗಳಾಗೋದು ಏನಪ್ಪ ಅಂದ್ರೆ ವ್ಯಾಪಾರಗಳಲ್ಲಿ ಜಲಮಾರ್ಗ
ಪ್ಲೀಸ್ ನೆನ್ಪಿಡ್ಕೊಡ್ರಿ, ಪ್ರಪಂಚದಲ್ಲೇ 90% ವ್ಯಾಪಾರ ಆಗೋದ್ರಿ ಜಲಮಾರ್ಗದಲ್ಲಿ. ಪ್ಲಸ್ ಏನಪ್ಪ ಅಂದ್ರೆ ಕಡಿಮೆ ವೆಚ್ಚದ ಸಾರಿಗೆ ಏನಂತೀವಿ ನಾವು, ಜಲಮಾರ್ಗ ಅಂತೀವಿ. ಕಡಿಮೆ ವೆಚ್ಚದ ಸಾರಿಗೆ ಜಲಮಾರ್ಗ ಅಂದೀವಿ ಅಂದಾಗ ಜಲಮಾರ್ಗ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಅಪ್ಗೆ. ಇವಾಗ ಈ INSಗೆ ಏನಂತಾರೆ, ಏರ್ ಕ್ರಾಫ್ಟ್ ಕ್ಯಾರಿಯರ್ ಅಂತಾನೆ. ಏರ್ ಕ್ರಾಫ್ಟ್ ಕ್ಯಾರಿಯರ್ ಮತ್ತೇನು ಟ್ಯಾಗ್ಲೈನ್ ಐತಿ, ಸ್ವನಿರ್ಮಿತ. ಭಾರತವೇ ಇಂಡಿಜಿನಸ್ ಆಗಿ ಬಿಲ್ಟ್ ಮಾಡಿವ INS ಅಂತ ಅಂದ್ರೆ ಏರ್ ಕ್ರಾಫ್ಟ್ ಕ್ಯಾರಿಯರ್ ಯಾವುದಪ್ಪ ಅಂದ್ರೆ INS ವಿಕ್ರಾಂತ್. INS ವಿಕ್ರಾಂತ್ ಅನ್ನೋದೇನಪ್ಪ ಅಂದ್ರೆ ಭಾರತವೇ ಸ್ವನಿರ್ಮಿತ ಆಗಿತ್ತಿದೆ. ಹಾಗಾದರೆ ಇತ್ತೀಚೆಗೆ ನೋಡ್ಕೊಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಭಾರತದ ನೌಕಾದಳದಲ್ಲಿ ಏನಪ್ಪ ಒಂದೇ ಒಂದು ಈ ಥರ ಏರ್ ಕ್ರಾಫ್ಟ್ ಕ್ಯಾರಿಯರ್ ಇರೋದು, ಅದರ ಹೆಸರು INS ವಿಕ್ರಮಾದಿತ್ಯ. INS ವಿಕ್ರಮಾದಿತ್ಯ ಇದನ್ನು ನಾವು ಏನಪ್ಪಾರ ಇದನ್ನು ನಾವು ರಷ್ಯಾದಿಂದ ಖರೀದಿ ಮಾಡಿದೆವು. ಪ್ಲೀಸ್, ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಪ್ರಸ್ತುತವಾಗಿ ನೌಕಾಪಡೆಯಲ್ಲಿ ಡ್ಯೂಟಿಯಲ್ಲಿ ಇರೋದು ಯಾವುದಪ್ಪ ಅಂದ್ರೆ INS ವಿಕ್ರಮಾದಿತ್ಯ. ಇದನ್ನು ನಾವು ರಷ್ಯಾದಿಂದ ಪರಿಚಯ ಮಾಡ್ಕೊಂಡ್ವಿ. ಆದರೆ ಭಾರತ ಇವಾಗ ಏನು ಮಾಡ್ತೈತೆ ಅಂದಾಗ, ಭಾರತ ತನ್ನದೇ ಆದ ಸ್ವನಿರ್ಮಿತವಾಗಿ ಏನಪ್ಪ ಅಂದಾಗ ಇದೇ ಮಾದರಿಯಲ್ಲಿ ಏನಪ್ಪ ಅಂದ್ರೆ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಮಾಡ್ತೈತಿ. ಅದರ ಹೆಸರೇ INS ವಿಕ್ರಾಂತ್. INS ವಿಕ್ರಾಂತ್ ಅನ್ನೋದೇನಪ್ಪ ಭಾರತದ ಸ್ವನಿರ್ಮಿತ ಆಗಿದೆ. ಭಾರತ ಸ್ವನಿರ್ಮಿತ ಇದನ್ನು ಯಾರು ತಯಾರು ಮಾಡಿ ನೋಡ್ಕೊಡಿ, ಇದನ್ನು ಯಾರು ತಯಾರು ಮಾಡ್ತಾರೆ ಅಂದಾಗ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇಲ್ಲಿ ನೋಡ್ಕೊಡ್ರಿ, ಭಾರತ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇದರ 76% ಕೆಲಸವನ್ನು ಏನಪ್ಪ ಅಂದ್ರೆ ಭಾರತದಲ್ಲಿ ಸ್ವನಿರ್ಮಿತ ಆಗಿರೋದ್ರಿಂದಾಗ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟು. INS ವಿಕ್ರಾಂತ್ ಏನಪ್ಪ ಅಂದ್ರೆ ಭಾರತದ ಸ್ವನಿರ್ಮಿತ ಏನಪ್ಪ ಅಂದಾಗ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್. ಇವಾಗ ಇಷ್ಟಕ್ಕೆ ನಾವು ಏನಪ್ಪ ನಮ್ಮ ಪ್ರಿಪ್ರೇಷನ್ ಮುಗಿಸ್ಬಾರ್ದು, ಇಷ್ಟಕ್ಕೆ ನಮ್ಮ ಪ್ರಿಪ್ರೇಷನ್ ಮುಗಿಸ್ಬಾರ್ದು. ಯಾಕಂದಾಗ ಯಾವುದಾದ್ರೂ ಪ್ರೊಜೆಕ್ಟ್ಸ್ ಇದೆ ನೋಡ್ಕೊಡ್ರಿ, ಪ್ಲೀಸ್ ನೆನ್ಪಿಟ್ಕೊಡ್ರಿ. ಏನು ನೋಡಿ, ಏರ್ ಡಿಫೆನ್ಸ್ ಶಿಪ್ಸ್ ಅಂತೆ. ಮೀನ್ಸ್ ಭಾರತ ಸರ್ಕಾರ 1999 ಪ್ರೊಜೆಕ್ಟ್ 71 ಅನ್ನು ಅಡಿಯಲ್ಲಿ ಏನಪ್ಪಾರ ಭಾರತ ಕೂಡ ಏನಪ್ಪಾರ ಏರ್ ಡಿಫೆನ್ಸ್ ಶಿಪ್ಸ್ ಬೇಕೇ ಬೇಕು ನಮ್ಗೆ. ಯಾಕಂದ್ರೆ ನೋಡ್ಕೊಡ್ರಿ, ಇವಾಗ ಇಲ್ಲಿ ಏನಾದರೂ ತೊಂದರೆ ಆಯ್ತಂತ ತಿಳ್ಕೊಡ್ರಿ, ಇಲ್ಲಿಂದ ನಮ್ಗೆ ಯುದ್ಧ ವಿಮಾನಗಳು ಬರುವುದೇನಪ್ಪ ಲೇಟ್ ಆಗುತ್ತೆ. ಸೊ ಹೀಗಾಗಿ ಅದೇ ಥರ ನಮ್ಮ ನಮ್ಮ ನೀರಿನ ಭಾಗವನ್ನು ಈ ಥರ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಅಂದಾಗ ಈ ಹಡಗು ನೋಡ್ಕೊಡ್ರಿ, ಹಡಗುದಲ್ಲಿ ಏನಿದ್ರಿ ರನ್ವೇ ಇದೆ. ಅದೇ ಥರ ಏನಪ್ಪ ಅಂದ್ರೆ ಎಷ್ಟೋ ಏನಪ್ಪ ಅಂದ್ರೆ ಯುದ್ಧ ವಿಮಾನಗಳದು ಅಂದಾಗ ನಮ್ಮ ಭದ್ರತೆಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇವಾಗ ನೋಡ್ಕೊಡ್ರಿ, ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡ್ಕೊಡ್ರಿ, ಒಟ್ಟು ಎಷ್ಟು ದೇಶಗಳು ಈ ಥರ ಏರ್ ಕ್ರಾಫ್ಟ್ ಕ್ಯಾರಿಯರ್ ಏನಪ್ಪ ಶಿಪ್ಗಳು ಅಥವಾ ಹಡಗುಗಳನ್ನ ಹೊಂದಿದೆ. ಸೊ ಪ್ಲೀಸ್ ನೋಡ್ಕೊಡ್ರಿ, ಕಮೆಂಟ್ ಬಾಕ್ಸಲ್ಲಿ ಮಾಡ್ಕೊಡ್ರಿ. ಭಾರತ ಇತ್ತೀಚೆಗೆ ಸ್ವನಿರ್ಮಿತ ಮೊದಲನೇ ಫೇಸ್ ಸಕ್ಸಸ್ಫುಲ್ ಆಗಿತ್ತು, ಎರಡನೇದು ಅಂತ ಬಂದೈತಿಗೆ. ಇವಾಗ ನನ್ನ ಕ್ವಶನ್ ಏನಪ್ಪ ಅಂದ್ರೆ ಎಷ್ಟು ದೇಶಗಳಲ್ಲಿ ಏನಪ್ಪ ಅಂದ್ರೆ ಈ ಥರದ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಏನಪ್ಪ ಹಡಗು ಇದೆ ಅಂತ ಕಮೆಂಟ್ ಮಾಡ್ಕೊಡ್ರಿ, ರೈಟ್. ಸೊ ನಮ್ಮ ಪ್ರಿಪ್ರೇಷನ್ ಇಲ್ಲಿಗೆ ಮುಗಿಸ್ಬಾರ್ದು ಅಂದಾಗ, ಇವಾಗ ಒಂದು ಹಡಗು ಅಥವಾ ಒಂದು ವಸ್ತು ನೀರಿನ ಮೇಲೆ ತೇಲ್ತಾ ಇದೆ ಅಂದಾಗ ಇದಕ್ಕೆ ನೋಡ್ಕೊಡ್ರಿ, ಇದಕ್ಕೇನಪ್ಪ ಅಂದ್ರೆ ಸ್ವಲ್ಪ ಫಿಸಿಕ್ಸ್ ಆ್ಯಡ್ ಮಾಡೋಣ ಅಂದಾಗ, ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ಕೊಡ್ರಿ, ಯಾವುದೇ ಒಂದು ನೀರಿನ ವಸ್ತು ನೀರಿನ ಮೇಲೆ ತೇಲಬೇಕಾದ್ರೆ ಒಂದು ಬಲ ಅಂತ ಇರ್ತೈತ್ರಿ, ಅದಕ್ಕೆ ಏನಂತೀವ ನಾ, ಪ್ಲೀಸ್ ನೆನ್ಪಿಟ್ಕೊಡ್ರಿ, ಬಯಾನ್ಸಿ ಫೋರ್ಸ್ ಅಂತೀವಿ. ಇಲ್ಲಿ ನೋಡ್ಕೊಡ್ರಿ, ನಾವು ದಬಕ್ಕಂತ ನೀರಲ್ಲಿ ಜಿಗಿದ್ರೆ ಏನಪ್ಪ ಮುಣಿಗ್ಬಿಡ್ತೀವಿ, ಆದರೆ ಹಡಗು ಮುಣುಗ್ತಾ ಇಲ್ಲ ಅಂದಾಗ ಏನಪ್ಪ ಅಂದ್ರೆ ಯಾವುದೋ ಒಂದು ಟರ್ಮ್ ಅಥವಾ ಫಿಸಿಕ್ಸ್ ಟರ್ಮ್ನ ನಾವು ಕಲಿಯಲೇಬೇಕು, ಅದಕ್ಕೆ ಬಯಾನ್ಸಿಬಲ್ ಅಂತೀವಿ. ಬಯಾನ್ಸಿಬಲ್ ನೋಡ್ಕೊಡ್ರಿ, ಇದನ್ನು ಸರಿಯಾಗಿ ನೆನ್ಪಿಟ್ಕೊಡ್ರಿ. ಯಾಕಂದಾಗ ಇದು ಏನು ಹೇಳ್ತೈತಿ ಗೊತ್ತ್ರಿ, ಯಾವುದೇ ಒಂದು ವಸ್ತು ತೇಲಬೇಕಾದರೆ ಆ ವಸ್ತುವಿನ ಸಾಂದ್ರತೆ ಆ ನೀರಿನ ಅಥವಾ ಆ ಮಾಧ್ಯಮದ ಸಾಂದ್ರಕ್ಕಿಂತ ಕಡಿಮೆ ಇದ್ದರೆ ತೇಲುತ್ತೆ ಅಂತೀವಿ. ಇವಾಗ ನೋಡ್ಕೊಡ್ರಿ, ನೀರಿನ ಬಾಟ್ಲ್ ಇರ್ತೈತಿ, ನೀರಿನ ಬಾಟ್ಲಲ್ಲಿ ಎಣ್ಣೆ ಏನು ಹಾಕಿದ ಮೇಲೆ ನೋಡ್ಕೊಡ್ರಿ, ಇವಾಗ ನಾವು ಅಡುಗೆ ಎಣ್ಣೆ ಹಾಕಿದ್ರೆ ಏನಪ್ಪ ಅಡುಗೆ ಎಣ್ಣೆ ಮೇಲೆ ತೇಲ್ತೈತಿ, ಅಂದಾಗ ಏನಂತೀವಿ ಈ ಅಡುಗೆ ಎಣ್ಣೆಯ ಸಾಂದ್ರತೆ ಮೀನ್ಸ್ ಡೆನ್ಸಿಟಿ ಆಫ್ ಆಯಿಲ್ ಈಸ್ ಲೆಸ್ಸರ್ ದ್ಯಾನ್ ದ ಡೆನ್ಸಿಟಿ ಆಫ್ ವಾಟರ್ ಅಂತೀವಲ್ಲ, ಮೀನ್ಸ್ ಆ ಎಣ್ಣೆಯ ಸಾಂದ್ರತೆ ಏನಪ್ಪ ಅಂದ್ರೆ ನೀರಿನ ಸಾಂದ್ರತೆಯಿಂದ ಕಡಿಮೆ ಇದೆ. ಸೊ ಹೀಗಾಗಿ ತೇಲ್ತೈತಿ ಅಂತೇಳಿ. ಹಾಗಾದರೆ ನಮ್ಮ ಹಡಗುಗಳು ಅಥವಾ ವಸ್ತುಗಳು ನೀರಿನಲ್ಲಿ ತೇಲಬೇಕಾದರೆ ಆ ವಸ್ತುವಿನ ಸಾಂದ್ರತೆ ಏನಪ್ಪ ಅಂದ್ರೆ ನೀರಿನ ಸಾಂದ್ರತೆಗಿಂತ ಸರಿಯಾಗಿ ಏನಪ್ಪ ಅಂದ್ರೆ ಕಡಿಮೆ ಇದ್ದರಷ್ಟೇ ತೇಲ್ತೈತಿ ಅಂತ. ಇದನ್ನು ಏನಂತೀವಿ ನಾವು ಬಯಾನ್ಸಿಬಲ ನೋಡ್ಕೊಡ್ರಿ, ಬಯಾನ್ಸಿಬಲ ಅಂತೀವಿ ಅಂದಾಗ. ಸೊ ಈ ಥರ ನೋಡ್ಕೊಡ್ರಿ, ಎಷ್ಟೋ ಕ್ವಶನ್ ಕೇಳೋಣ, ಒಂದು ಚಾರ್ಟ್ ಮಾಡ್ಕೊಡ್ರಿ. ಬಯಾನ್ಸಿಬಲ್ ನೋಡಿ, ಹಡಗು ಅಂತ ಕೊರಿ, ಹಡಗು ಅಂತ ಚಾರ್ಟ್ ಮಾಡಿಕೊಂಡು ಈ ಥರ ಮಾಡ್ಕೊಡ್ರಿ, ಹಡಗು ಅಂತ ಚಾರ್ಟ್ ಮಾಡಿಕೊಂಡು ಏರಿಕೆ ಇಳಿಕೆ
ಏರಿಕೆ ಮತ್ತು ಇಳಿಕೆ ಅಂದಾಗ ಈಗ ನೋಡ್ಕೊಡಿ ಎಷ್ಟೋ ಸಲ ಕ್ವಶನ್ ಕೇಳಿದ್ರೆ ಒಂದು ಹಡಗು ನದಿಯ ನೀರಿಂದ ಸಮುದ್ರ ನೀರಿಗೆ ಬಂದಾಗೆ ಅದರ ಗಾತ್ರ ಏರುತ್ತೋ ಇಳಿತಮ್ಯ ಅಂತ ಕೇಳ್ತಾನ್ರಿ. ಅದೇ ಒಂದು ಹಡಗು ಏನಪ್ಪ ಅಂದ್ರೆ ಸಮುದ್ರದ ನೀರಿಂದ ನದಿಯ ನೀರಿಗೆ ಹೋದಾಗ ಅದರ ಗಾತ್ರ ಏರುತ್ತೋ ಇಳಿತಂತ ಕೇಳ್ತಾನೆ. ಯಾಕಂದ್ರೆ ನೋಡ್ಕೊಡ್ರಿ ನನಗೆ ವಿಕ್ರಮಾದಿತ್ಯ ಮತ್ತು ಏನಪ್ಪ ವಿಕ್ರಾಂತ್ ಅಂತ ಬಂದಾಗ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ ಅದ್ರ ಹಿಂದಿನ ಕಾನ್ಸೆಪ್ಟ್ ತಿಳ್ಕೊಡ್ರಿ. ಇವಾಗ ನೋಡ್ಕೊಡ್ರಿ ಹಡಗು, ಹಡಗು ಅನ್ನೋದೊಂದು ಚಾರ್ಟ್ ಮಾಡ್ಕೊಂಡು ಏನು ಮಾಡ್ರಿಂದಾಗ ಹಡಗು ಒಂದೇ ಪಾಯಿಂಟ್ ಏನು ಮಾಡ್ರಿ ಹಡಗು ಏನೈತಲ್ಲ ಈ ಹಡಗು ಏನಪ್ಪ ಅಂದಾಗ ನದಿಯಿಂದ ಸಮುದ್ರ ಹಡುಗು ಏನು ಮಾಡ್ತೈತ್ರಿ ನದಿಯಿಂದ ಸಮುದ್ರಕ್ಕೆ ಹೋಗಬೇಕಾದ್ರೆ ಈ ಹಡುಗಿನ ಗಾತ್ರ ಏನಪ್ಪ ಅಂದಾಗ ಈ ಗಾತ್ರ ಏರುತ್ತೋ ಅಥವಾ ಇಳಿತು ಇದೇ ನಿಮ್ಮ ಪ್ರಶ್ನೆ ಆಗಿದ್ರೆ ಎಷ್ಟು ಸಲ ಇಲ್ಲಿ ನೋಡ್ಕೊಡ್ರಿ ಒಂದು ವಸ್ತು ತೇಲಬೇಕಾದ್ರೆ ಆ ವಸ್ತು ಏನಪ್ಪ ಅಂದ್ರೆ ಆ ಇರುವ ನೀರಿನಕ್ಕಿಂತ ಸಾಂದ್ರತೆ ಕಡಿಮೆ ಇರಬೇಕಂತ. ಅದೇ ಥರ ಈಗ ನೋಡ್ಕೊಡ್ರಿ ಕ್ವಶನ್ ಏನಾಗೈತೆ ಅಂದಾಗ ಒಂದು ಹಡುಗು ನದಿಯಿಂದ ಸಮುದ್ರಕ್ಕೆ ಹೋದಾಗ ಅದರ ಗಾತ್ರ ಏರುತ್ತೋ ಅಥವಾ ಇಳಿತೆ ಅಂತ ಕೇಳಿದಾನೆ. ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಹೋದಾಗ ಅದರ ಗಾತ್ರ ಏರುತ್ತೆ ಅಂದಾಗ ಅದರಲ್ಲಿ ಇರ್ತಂತ್ರಿ ಸಾಂದ್ರತೆ, ಸಾಂದ್ರತೆ ಏನ್ರಿ ಸಮುದ್ರ ನೀರಿನ ಸಾಂದ್ರತೆ ನದಿಯ ನೀರಿನ ಸಾಂದ್ರತೆ ಅಂತ ಜಾಸ್ತಿ ಇದೆ ಅಂದಾಗ ಅರ್ಥ. ಮೀನ್ಸ್ ಡೆನ್ಸಿಟಿ ಆಫ್ ಓಷನ್ ರಿವರ್ ಇಸ್ ಗ್ರೇಟರ್ ದನ್ ದ ಡೆನ್ಸಿಟಿ ಆಫ್ ಏನಪ್ಪ ರಿವರ್ ಓಕೆ ರಿವರ್ ವಾಟರ್. ಅದಕ್ಕೇನು ಮಾಡ್ತೈತಿ ನದಿಯಿಂದ ಸಮುದ್ರಕ್ಕೆ ಹಡಗು ಬಂದಾಗ ಆ ಹಡಗಿನ ಗಾತ್ರ ಏರುತ್ತೆ. ಮೀನ್ಸ್ ಬಯಾನ್ಸಿ ಫೋರ್ಸ್ ಬರ್ತೈತಿ ಅಂದಾಗ ಕೆಳಗೆ ಒಂದು ಫೋರ್ಸ್ ಇರ್ತೈತಲ್ರಿ ಇದಕ್ಕೇನಂತಾನೋ ಬಯಾನ್ಸಿ ಬಲ ಅಂತೀವಿ. ಬಯಾನ್ಸಿ ಬಲ ಎಫ್ ಅಂತೀರಿ ಓಕೆ ಬಯಾನ್ಸಿ ಬಲ ಎಫ್ ಇದೆಯಲ್ಲ ಜಾಸ್ತಿ ಇದೆ ಅಂತೇಳಿ. ನೆಕ್ಸ್ಟ್ ನೋಡ್ಕೊಡಿ ನೆಕ್ಸ್ಟ್ ಏನಂತಂದಾಗ ಇದೇ ಉಲ್ಟಾ ಆಗ್ಬೋದು. ಸಮುದ್ರದಿಂದ ನದಿಯ ನೀರಿಗೆ ಬಂದಾಗ ಏನಪ್ಪ ಅಂದ್ರೆ ಇದರ ಗಾತ್ರ ಏನಾಗತ್ರಿ ಇಳಿಯುತ್ತೆ. ಮೀನ್ಸ್ ಸ್ವಲ್ಪ ಇಲ್ಲಿ ನೋಡ್ಕೊಡ್ರಿ ನದಿಯಿಂದ ಸಮುದ್ರಕ್ಕೆ ಹೋದಾಗ ಏನಪ್ಪ ಅಂದ್ರೆ ಸ್ವಲ್ಪ ಗಾತ್ರ ಏರುತ್ತೆ. ಅದೇ ನದಿಯ ಸಮುದ್ರದಿಂದ ನದಿಗೆ ಬಂದಾಗ ಏನಪ್ಪ ಗಾತ್ರ ಸ್ವಲ್ಪ ಕಡಿಮೆ ಆಗತ್ತೆ. ಯಾಕಂದಾಗ ಸಮುದ್ರದ ಸಾಂದ್ರತೆಗಿಂತ ನದಿಯ ನೀರಿನ ಸಾಂದ್ರತೆ ಕಡಿಮೆ ಇರ್ತೈತಿ. ಸೊ ಹೀಗಾಗಿ ಏನಪ್ಪ ಅಂದ್ರೆ ಇದರ ಅರ್ಥ ಇದೆ. ಸೊ ಹೀಗಾಗಿ ನೋಡ್ಕೊಡ್ರಿ ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಪ್ಲಸ್ ಯಾಕಂದ್ರೆ ಹಡಗು ತೇಲಬೇಕಲ್ರಿ ಇದೇ ಮಾದರಿ ನೋಡ್ಕೊಡ್ರಿ INS ಏನಪ್ಪ ಅಂದ್ರೆ ಸೊ ಫ್ಯೂಚರಲ್ಲಿ ಕೂಡ ಏನಾಗ್ತದೆ ಭಾರತ ಎರಡನೇ ಸ್ವನಿರ್ಮಿತ ಈ ಥರ ಏರ್ಕ್ರಾಫ್ಟ್ ಆಗ್ತಾ ಇದೆ ಅಂದಾಗ ಅದರ ಹೆಸರು ಆಲ್ರೆಡಿ ಇಟ್ಟಿದ್ದಾರೆ ಏನಪ್ಪ ಅಂದ್ರೆ INS ವಿಶಾಲ್. ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಪ್ಲೀಸ್ ನೆನ್ಪಿಡು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಭಾರತ ಏನಪ್ಪ ಇದನ್ನು ಕೂಡ ಪ್ಲ್ಯಾನ್ ಮಾಡೈತೆ ಏನಪ್ಪ INS ವಿಶಾಲ್ ಅನ್ನೋದು ಕೂಡ ನಾನು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಸ್ಥಾಪನೆ ಮಾಡಬೇಕು. ಸೊ ಹೀಗಾಗಿ ನೋಡ್ಕೊಡ್ರಿ ಪ್ರಸ್ತುತವಾಗಿ ಇರುವುದು ಯಾವುದ್ರಿ INS ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್. ಯಾರು ಮಾಡಿದ್ದಾರೆ? ರಷ್ಯಾ ಮಾಡಿದ್ದಾರೆ. ಆದರೆ ಭಾರತ ಸ್ವನಿರ್ಮಿತದ ಮೊಟ್ಟ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಹಡಗು ಯಾವುದಂದಾಗ INS ವಿಕ್ರಾಂತ್. INS ವಿಕ್ರಾಂತ್ ನೋಡ್ಕೊಡ್ರಿ ಇದನ್ನು ಋಗ್ವೇದದಿಂದ ಇದ ದೇವಾಕ್ಯ ಅಥವಾ ಮೋಟರ್ ತೊಗೊಂಡಾದ್ರೆ ಮೋಟೋ ಅಥವಾ ದೇವಕ್ಕೆ ಅಂತೇಳಿ ಏನು ಹೇಳ್ದ ನೋಡ್ಕೊಡ್ರಿ ಏನಂತ ಐ ಡಿಫೀಟ್ ದೋಸ್ ಹೂ ಫೈಟ್ ವಿತ್ ಮೀ ಅಂತ ಹೇಳಿದೆ. ನನ್ನ ವಿರುದ್ಧ ಯಾರನ್ನು ಯಾರು ಯುದ್ಧ ಮಾಡೋಕ್ಕೆ ಬರ್ತಾರೆ ಅವ್ರನ್ನೆಲ್ಲವರನ್ನು ಸೋರಿಸ್ತೇವೆ ಅನ್ನೋದೇನಪ್ಪ ಅಂದ್ರೆ INS ವಿಕ್ರಾಂತನ INS ವಿಕ್ರಾಂತನ ದೇವಕ್ಕೆ ಅದನ್ನೇನಪ್ಪ ಋಗ್ವೇದದಿಂದ ತಗೊಂಡಿದ್ದಾರೆ ಋಗ್ವೇದದಿಂದ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ INS ವಿಶಾಲ್ ಅನ್ನೋದು ಇವಾಗಲ್ಲ ಫ್ಯೂಚರಲ್ಲಿ. ಹಾಗಾದರೆ ಈ INS ವಿಕ್ರಾಂತ್ ಏನಂತ ಹೇಳಿದ್ರೆ ನೋಡಿ ಭಾರತ ಸರ್ಕಾರ ಆಫೀಷಿಯಲಾಗಿ ಭಾರತದ ನೌಕಾಪಡೆಗೆ ಏನಪ್ಪ 2022 ಆಗಸ್ಟಲ್ಲಿ ಸೇರ್ಪಡೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರಸ್ತುತವಾಗಿ ಏನಪ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಯಾವ ಥರ ಅಂತೇಳಿ. ಆದರೆ ಇದು ಆಫೀಷಿಯಲಾಗಿ ನೌಕಾದಳಕ್ಕೆ ಸೇರುವುದು ಯಾವಾಗಂತ ಹೇಳಿದ್ರಿ 2022 ಆಗಸ್ಟಕ್ಕೆ ಏನಪ್ಪ ಅಂದಾಗ ಆಫೀಷಿಯಲ್ ಇದನ್ನ ಏನು ಮಾಡ್ತೀವಿ ನಮ್ಮ ಭಾರತದ ಏನಪ್ಪ ಅಂದ್ರೆ ನೇವಿಗೆ ಅಥವಾ ನೌಕಾದಳಕ್ಕೆ ಏನಪ್ಪ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಇವೆಲ್ಲ ಆದಮೇಲೆ ನೋಡ್ಕೊಡ್ರಿ ಇಲ್ಲೇನಿದೆ ನೋಡಿ ಪ್ರೊಜೆಕ್ಟ್ 71-99 ಅಂತಿದೆ. ಇದೇ ಮಾದರಿ ಭಾರತ ಏನಪ್ಪ ಅಂದ್ರೆ ಇನ್ನೊಂದು ಪ್ರೊಜೆಕ್ಟ್ ಯಾವಾಗಲೂ ಸುದ್ದಿ ಇರ್ತೈತಿ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾವಾಗಲೂ ಸುದ್ದಿಲಿರುವುದೇ ಏನಪ್ಪ ಅಂದಾಗ ಜಲಾಂತರಗಳು ಅಥವಾ ಸಬ್ಮರೈನ್ಸ್. ಜಲಾಂತರಗಳು ಸಬ್ಮರೈನ್ ಇಲ್ಲಿ ನೋಡ್ಕೊಡಿ. ಅದಕ್ಕೆ ಹೇಳ್ತಾನಲ್ಲ ಒಂದು ಟಾಪಿಕ್ ಬಂದಾಗ ಏನಪ್ಪ ಬರೀ ಹೆಡ್ಡಿಂಗ್ ಅಲ್ಲ ಓದೋದು, ಅದರ ಬ್ಯಾಕ್ಗ್ರೌಂಡನ್ನು ಕೂಡ ನಾವೇನು ಮಾಡ್ಬೇಕಂದ್ರೆ ಸರಿಯಾಗಿ ಅಧ್ಯಯನ ಮಾಡ್ಬೇಕಂತೇಳಿ. ಇಲ್ಲಿ ನೋಡ್ಕೊಡ್ರಿ ಫಿಸಿಕ್ಸ್ ಕವರ್ ಆತು. ನೆಕ್ಸ್ಟ್ ಏನಪ್ಪ ಅಂದಾಗ ಇದರ ಹಿಂದಿರುವ ಟಾಪಿಕ್ ನೋಡ್ಕೊಡ್ರಿ ಏನಪ್ಪ ಅಂದಾಗ ಈ ಜಲಾಂತರ್ಗತಗಳು ಸಬ್ಮರೈನ್ಗಳು ಯಾವ ಆಧಾರದ ಮೇಲೆ ಕೆಲಸ ಮಾಡ್ತಾವೆ ಅನ್ನೋದು ಇಂಪಾರ್ಟೆಂಟ್ ರೀ. ಐ ಥಿಂಕ್ ನಿಮ್ಗೆ ಅಂತ ಅಂದ್ರೆ ಒಂದು ಫಿಸಿಕ್ಸಲ್ಲಿ ಕೇಳಿರ್ಬೋದು ನೀವು ಏನಪ್ಪ ಅಂದ್ರೆ ಆರ್ಕಿಮೆಡಿಕ್ ಪ್ರಿನ್ಸಿಪಲ್ ಅಂತೆ. ಆರ್ಕಿಮೆಡಿಕ್ ಪ್ರಿನ್ಸಿಪಲ್ ಏನು ಹೇಳ್ತೈತೆ ನೋಡಿದ್ರಿ ಯಾವುದೇ ಒಂದು ವಸ್ತು ನೋಡ್ಕೊಡ್ರಿ ನೀರಿನಲ್ಲಿ ಬಿದ್ದಾಗ ಏನಪ್ಪ ಅಂದಾಗ ಈ ನೀರು ಎಷ್ಟು ಹೊರಗೆ ಹೋಗುತ್ತಲ್ಲ ಇದರ ಹೊರಗೆ ಹೋದ ನೀರಿನ ತೂಕ ಮತ್ತು ಆ ವಸ್ತುವಿನ ಬಿದ್ದ ವಸ್ತುವಿನ ತೂಕ ಸಮನಾಗಿರ್ತೈತೆ ಅಂತ ಹೇಳ್ತಾನೆ. ಸಮನಾಗಿರ್ತೈತೆ ಅಂದಾಗ ಯಾವ ಆಧಾರದ ಮೇಲೆ ನೋಡ್ಕೊಡ್ರಿ
ಐ ಥಿಂಕ್ ನೀವು ಘಾಜಿ ಅನ್ನೋದು ಒಂದು ಮೂವಿ ಇತ್ತು ರೀ, ಘಾಜಿ ದ ಅಟ್ಯಾಕ್ ಅಂತೇಳಿ. ಘಾಜಿ ಅನ್ನೋದು, ಘಾಜಿ ದ ಅಟ್ಯಾಕ್ ಅನ್ನೋದು ಏನಪ್ಪಾ, ತೆಲುಗು ಒಂದು ಮೂವಿ ಇತ್ತು ನೋಡ್ಕೊಡ್ರಿ. ಅದರಲ್ಲಿ ಏನಪ್ಪಾ, ಸಬ್ಮರೈನ್ಗಳು, ಜಲಾಂತರಗಳು ಯಾವ ಥರ ಕೆಲಸ ಮಾಡ್ತವೆ, ಫಸ್ಟ್ ವರ್ಕ್ ಯಾವ ಥರ ಮಾಡ್ತವೆ ಅಂತ ನೋಡಿಕೊಂಡು ಕರೆಂಟ್ ಅಫೇರ್ಸ್ ಎಲ್ಲ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಕೊಡ್ರಿ, ಇವಾಗ ಹಡಗುಗಳು ಏನಪ್ಪ ಬಯಾನ್ಸಿ ಬಲದ ಮೇಲೆ ವರ್ಕ್ ಮಾಡ್ತಾ ಇದ್ದವು, ತೇಲಬೇಕಾದ್ರೆ. ಇದೇ ಥರ ಕ್ವಶನ್ ಕೇಳ್ತ ನೋಡ್ಕೊಡ್ರಿ, ಒಂದು ಹಡಗು ತೇಲಬೇಕಾದ್ರೆ ಬಯಾನ್ಸ್ ಏನಪ್ಪ, ಬಯಾನ್ಸಿ ಬಲ ಏನಪ್ಪ ಪಾಸಿಟಿವ್ ಇರಬೇಕು, ಒಂದು ಹಡಗು ಮುಳುಗಬೇಕಾದ್ರೆ ಬಯಾನ್ಸಿ ಬಲ ಏನಪ್ಪ ಅಂದ್ರೆ ಬಯಾನ್ಸಿ ಬಲ ನೆಗೆಟಿವ್ ಇರಬೇಕಂದ್ರೆ ಏನಪ್ಪ, ಬಯಾನ್ಸಿ ಬಲ ನೆಗೆಟಿವ್ ಅಂದಾಗ ಯಾವಾಗಿರ್ತಿ, ಆ ವಸ್ತು ಏನಾಗುತ್ತೆ ಅಂದ್ರೆ ಆ ವಸ್ತು ಏನಪ್ಪ ಅಂದಾಗ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ, ಅವಾಗ ಏನಪ್ಪ ಮುಳುಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನೋಡ್ಕೊಡ್ರಿ, ಅದೇ ರೀತಿ ಇವಾಗ ಈ ಜಲಾಂತರ್ಗ ಅಥವಾ ಸಬ್ಮರೈನ್ ಯಾವ ಆಧಾರದಲ್ಲಿ ಅಂದಾಗ ಆರ್ಕಿಡಿಕ್ ಮಿನಿ ಪ್ರಿನ್ಸಿಪಲ್ ಅಂತ ಏನು ಹೇಳ್ತೈತಿ, ಒಂದು ವಸ್ತು ನೀರಲ್ಲಿ ಬಿದ್ದಾಗ ಎಷ್ಟು ನೀರನ್ನು ಹೊರಗಾಗ್ತೈತಿಲ್ಲ, ಆ ಹೋದ ನೀರಿನ ತೂಕ ಮತ್ತು ಆ ವಸ್ತುವಿನ ತೂಕ ಏನಪ್ಪ ಅಂದಾಗ ಸಮನಾಗಿರ್ತೈತೆ ಅಂತ ಹೇಳ್ತಾನೆ. ಸಮನಾಗಿರ್ತೈತೆ ಅಂದಾಗ ಇವಾಗ ಏನಾಗಿತ್ತು ನೋಡ್ಕೊಡ್ರಿ, ಆರ್ಕಿಡಿಕ್ ಪ್ರಿನ್ಸಿಪಲ್ ಮೇಲೆ ಹೆಂಗೆ ಬರ್ತಾಗತ್ತೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಸಬ್ಮರೈನ್ ನೋಡ್ಕೊಡ್ರಿ. ಸಬ್ಮರೈನ್ ಏನಪ್ಪ ಅಂದ್ರೆ ನೀರಿನ ಕೆಳಗಡೆ ಇದೆ, ನೀರಿನ ಕೆಳಗಡೆ ಇದೆ, ಮತ್ತೆ ಏನಪ್ಪ ಕೆಲವೊಂದು ಟೈಮಲ್ಲಿ ನೀರಿನ ಮೇಲುಗಡೆ ಬರ್ತೈತಿ, ಕೆಲವೊಂದು ಟೈಮಲ್ಲಿ ನೀರಿನ ನಡುವೆ ಇರ್ತೈತೆ ಅಂದಾಗ ಇದನ್ನ ನೋಡ್ಕೊಡ್ರಿ, ಯಾವ ಆಧಾರದ ಮೇಲೆ ಇರ್ತೈತೆ, ಯಾವ ಆಧಾರದ ಮೇಲೆ ಅಂದಾಗ ಸಾಂದ್ರತೆ, ಸಾಂದ್ರತೆ ಪ್ಲಸ್ ಏನಪ್ಪ ಅಂದಾಗ ಬಯಾನ್ಸಿ ಬಲ, ಬಯಾನ್ಸಿ ಬಲ ಅಂತ ಇರ್ತೈತ್ರಿ ಎಫ್. ಇವಾಗ ನೀವು ನೋಡ್ಕೊಡ್ರಿ, ಜಸ್ಟ್ ಏನಪ್ಪ ಅಂದ್ರೆ ಒಂದು ವಸ್ತು ನೀರಿನಲ್ಲಿ ಮುಳುಗಬೇಕಾದ್ರೆ ಏನಾಗ್ಬೇಕ್ರಿ, ಬಯಾನ್ಸಿ ಬಲ ನೆಗೆಟಿವ್ ಆಗ್ಬೇಕು. ಬಯಾನ್ಸಿ ಬಲ ನೆಗೆಟಿವ್ ಆಗತ್ತೆ, ಆ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದ್ದಾಗ ಬಯಾನ್ಸಿ ಬಲ ಏನಪ್ಪ ವೀಕ್ ಆಗುತ್ತೆ, ಅವಾಗೇನಪ್ಪ ಹಡಗು ಕೆಳಗೆ ಹೋಗ್ತತಿ. ಅದೇ ಥರ ಏನು ಮಾಡ್ತಾರೆ ನೋಡ್ಕೊಡ್ರಿ, ಒಂದು ಚಾರ್ಟ್ ಮಾಡ್ಕೊಡ್ರಿ ಏನಪ್ಪ ಅಂತಂದಾಗ ಈ ಥರ ಇಲ್ಲಿ ನೀರಿದೆ, ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ನೀರಿದೆ ಅಂತ ಹೇಳ್ಕೊಡ್ರಿ, ನೀರಿದೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಹಡಗು ಏನಪ್ಪ, ಹಡಗು ಏನಪ್ಪ ನೀರಿನಲ್ಲಿ ತೇಲಬೇಕಾದ್ರೆ, ನೀರಿನಲ್ಲಿ ತೇಲಬೇಕಾದ್ರೆ ಏನಪ್ಪ ಬಯಾನ್ಸಿ ಬಲ ಏನಿರ್ಬೇಕು ರೀ, ಬಯಾನ್ಸಿ ಫೋರ್ಸ್ ಏನಿರ್ಬೇಕು, ಯಾವಾಗಲೂ ಪಾಸಿಟಿವ್ ಇರಬೇಕು. ಅಂದಾಗ ಪಾಸಿಟಿವ್ ಅಂದಾಗ ಏನತ್ರಿ, ಸಾಂದ್ರತೆ, ಈ ವಸ್ತುವಿನ ಸಾಂದ್ರತೆ, ಈ ವಸ್ತುವಿನ ಸಾಂದ್ರತೆ, ಸಾಂದ್ರತೆ ಏನಪ್ಪ ಅಂದಾಗ ನೀರಿನ ಸಾಂದ್ರತೆಗೇನು ಏನ್ರಿ ಏನಪ್ಪ ಅಂದ್ರೆ ಕಡಿಮೆ ಇದೆ, ಅವಾಗ ಏನಪ್ಪ ಅಂದ್ರೆ ತೇಲ್ತಾ ಇದೆ ಅಂದ್ರೆ ಪಾಸಿಟಿವ್ ಏನಪ್ಪ ಪಾಸಿಟಿವ್ ಬಯಾನ್ಸಿಬಲ್ ಅಂತ ಹೇಳ್ತಾರೆ. ಇವಾಗ ಇದೇ ವಸ್ತು ಏನಪ್ಪ ಅಂದ್ರೆ ನೀರಿನಲ್ಲಿ ಸಮನಾಗಿ ಮಧ್ಯದಲ್ಲಿ ಇರಬೇಕಂತ ಹೇಳ್ಕೊಡ್ರಿ. ಇದು ಏನಪ್ಪ ಅಂದ್ರೆ ಭೂಮಿ, ಇದು ಓಕೆ ಭೂಮಿ. ಅದೇ ಒಂದು ಹಡಗು ಅಥವಾ ಅದೇ ಒಂದು ಜಲಾಂತರ ನೀರಿನ ಮಧ್ಯದಲ್ಲಿ ಇರಬೇಕಂದಾಗ ಏನಪ್ಪ ಅಂದ್ರೆ ಬಯಾನ್ಸಿಬಲ್ ಬಯಾನ್ಸಿಬಲ್ ಏನಾಗಿರ್ಬೇಕ್ರಿ, ಈ ಸಾಂದ್ರತೆ ಮೀನ್ಸ್ ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆ ಸಮನಾಗಿರಬೇಕು. ಅವಾಗ ಏನಾಗತ್ತೆ ಅಂದಾಗ ಬಯಾನ್ಸಿಬಲ ಈಕ್ವಲ್ ಏನಪ್ಪ ಅಂದಾಗ ಸಾಂದ್ರತೆ ಮೀನ್ಸ್ ನೀರಿನ ಸಾಂದ್ರತೆಗೆ ಸಮನಾಗಿದ್ದಾಗ ವಸ್ತು ಏನಪ್ಪ ನಡಕ್ಕೆ ನೀರಲ್ಲಿ ನಡಕ್ಕೆ ನಿಂತಿರ್ತೈತಿ. ಅದೇ ವಸ್ತು ಭೂ ಏನಪ್ಪ ಅಂದ್ರೆ ಅದೇ ವಸ್ತು ನೀರಿನ ತಳಮಟ್ಟಕ್ಕೆ ಹೋಗಬೇಕಾದ್ರೆ ಈ ವಸ್ತುವಿನ ನೆನಪ ಈ ವಸ್ತುನ ಏನು ಮಾಡ್ಬೇಕು, ಸಾಂದ್ರತೆ ಏನು ಮಾಡ್ಬೇಕು ರೀ, ನಾ ಸಾಂದ್ರತೆಯನ್ನು ಹೆಚ್ಚಿಗೆ ಮಾಡಬೇಕು. ಸಾಂದ್ರತೆ ಅಥವಾ ಡೆನ್ಸಿಟಿ ಏನು ಮಾಡ್ತಾರೆ, ಡೆನ್ಸಿಟಿನ ಹೆಚ್ಚಿಗೆ ಮಾಡ್ಬೇಕಂದಾಗ ಅವಾಗೇನಪ್ಪ ವಸ್ತು ನೀರಲ್ಲಿ ಇರ್ತೈತಿ. ಈ ಮೂರು ಆಧಾರದ ಮೇಲೆ ಏನಪ್ಪ ಅಂದ್ರೆ ಈ ಮೂರು ಆಧಾರದ ಮೇಲೆ ಸಬ್ಮರೈನ್ ಹೋಗ್ತಾ ಇರ್ತದೆ. ಹಾಗಾದ್ರೆ ಸಾಂದ್ರತೆ ಜಾಸ್ತಿ ಇದ್ದಾಗ ಏನಾಗ್ತಿರಲಿ, ಬಯಾನ್ಸಿ ಬಲ ನೆಗೆಟಿವ್ ಆಗಿರುತ್ತೆ, ಬಯಾನ್ಸಿ ಬಲ ನೆಗೆಟಿವ್ ಆಗಿರ್ತೈತಿ. ಇದೇ ಆಧಾರದ ಮೇಲೆ ಏನಪ್ಪ ವರ್ಕ್ ಮಾಡ್ತಾ ಇದ್ದವು ನಮ್ಮ ಜಲಾಂತರಗಳು. ಸೊ ಹೀಗಾಗಿ ಸರಿಯಾಗಿ ನೆನ್ಪಿಟ್ಕೊಡ್ರಿ. ಹಾಗಾದರೆ ಇದನ್ನು ಹೆಚ್ಚಿಗೆ ಕಡಿಮೆ ಮಾಡೋದು ಹೇಗೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದೇ ನೋಡ್ಕೊಡ್ರಿ, ಇಲ್ಲಿ ನೋಡ್ಕೊಡ್ರಿ, ಸಬ್ಮರಲ್ಲಿ ಏನಾದ್ರಲ್ಲಿ ಇಲ್ಲೊಂದು ಪಾರ್ಟ್ ಇದೆ ನೋಡ್ರಿ. ಜಲಾಂತರಗಳೇನಪ್ಪ ಅಂದ್ರೆ ಒಂದು ಟ್ಯಾಂಕ್ ಗತಿ ಕಾಣ್ತೈತಲ್ರಿ, ಟ್ಯಾಂಕ್ ಗತಿ ಕಾಣ್ತಲ್ಲ, ಅದಕ್ಕೆ ಏನಂತ ನಾವು ಟ್ಯಾಂಕಿಗೆ ಏನಂತ ಅಂದಾಗ ಬ್ಯಾಲಸ್ಟ್ ಟ್ಯಾಂಕ್. ಸೊ ಪ್ಲೀಸ್ ಈ ಟರ್ಮ್ ನೆನ್ಪಿಟ್ಕೊಡ್ರಿ. ಈ ಸಾಂದ್ರತೆ ಹೆಚ್ಚು ಕಡಿಮೆ ಮಾಡೋದೇನಪ್ಪ ಅಂದ್ರೆ ಯಾವುದ್ರಿ ಅಂದಾಗ ಬ್ಯಾಲಸ್ಟ್ ಟ್ಯಾಂಕ್ ಅಂತೀವಿ. ಇವಾಗ ಒಂದು ವಸ್ತು ನೀರಿನ ಮೇಲೆ ತೇಲಬೇಕಾದ್ರೆ ಪಾಸಿಟಿವ್ ಬಯಾನ್ಸಿ ಬಲ ಬೇಕಾಯ್ತಿ ಅಂದರೆ ಏನಪ್ಪ ಈ ವಸ್ತುವನ್ನು ಏನು ಮಾಡ್ಬೇಕು ನಾನು ನೀರಿನ ಸಾಂದ್ರತೆಗಿಂತ ಹಗುರು ಮಾಡಿ ಮೀನ್ಸ್ ನೀರಿನಕ್ಕಿಂತ ಹಗುರು ಮಾಡಬೇಕಾಯ್ತು. ಅವಾಗ ಏನು ಮಾಡ್ತೈತೆ ನೋಡ್ಕೊರಿ, ಈ ಬ್ಯಾಲಸ್ಟ್ ಟ್ಯಾಂಕಲ್ಲಿ ಏನಪ್ಪ ಬ್ಯಾಲಸ್ಟ್ ಟ್ಯಾಂಕಲ್ಲಿ ಏನಪ್ಪ ಅಂದಾಗ ಗಾಳಿಯನ್ನು ಹೆಚ್ಚಿಗೆ ಮಾಡ್ತಾರ ನೀರು ಏನಪ್ಪ ಅಂದ್ರೆ ಕಡಿಮೆ ಇರುತ್ತೆ. ಮೀನ್ಸ್ ಇದೊಂಥರ ಈ ಥರ ಟ್ಯಾಂಕ್ ಐತೆ ಅಂತ ತಿಳ್ಕೊಡ್ರಿ. ಏನು ಮಾಡ್ತಾರೆ ಈಗ ಗಾಳಿನ ಹೆಚ್ಚಿಗೆ ಮಾಡಿಕೊಂಡು ನೀರನ್ನ ಕಡಿಮೆ ಮಾಡ್ತಾರೆ. ಅದೇ ಒಂದು ವಸ್ತು ಏನಪ್ಪ ಅಂದ್ರೆ ನೀರಿನ ಮಧ್ಯದಲ್ಲಿ ಇರಬೇಕಂದಾಗ ಏನು ಮಾಡ್ತಾರೆ ನಾನು ಇಲ್ಲಿ ಏನು ಮಾಡತ್ತೇನೆ ನೋಡ್ಕೊಡ್ರಿ, ಗಾಳಿ ಮತ್ತು ನೀರನ್ನು ಏನು ಮಾಡ್ತೀನಿ ಸಮಾನ ಮಿಶ್ರಣದಲ್ಲಿ ಅಥವಾ ಸೇಮ್ ರೇಷ್ಯೋದಲ್ಲಿ ಮಾಡೋದ್ರಿಂದ ಏನಾಗ್ತದೆ ನನಗಿಲ್ಲೇ ಇವಾಗ ಏನಾಗಿತ್ತು ಅಂದಾಗ ವಸ್ತು ಏನಪ್ಪ ಅಂದ್ರೆ ಸಮುದ್ರದಲ್ಲಿ ಏನಪ್ಪ ಸಮುದ್ರದ ನಡುಕ್ಕೆ ನಿಲ್ತೈತಿ. ಯಾಕಂದ್ರೆ ಬಯಾನ್ಸಿ ಬಲ್ನ ಈಕ್ವಲ್ ಮಾಡತ್ತೀನಿ ನೀರು ಗಾಳಿ ಸಮಾನಾಗಿ. ಇವಾಗ ಆ ವಸ್ತು ಏನಪ್ಪ ನೀರಲ್ಲಿ ಕೆಳಗಡೆ ಹೋಗ್ಬೇಕಂದ್ರೆ ಏನಪ್ಪ ಅಂದ್ರೆ ಆ ವಸ್ತು ನೀರಿನ ಸಾಂದ್ರತೆಯನ್ನು ಜಾಸ್ತಿ ಆಗ್ಬೇಕಂದ್ರೆ ಏನು ಮಾಡ್ತಾನೆ ನಾನು ಇಲ್ಲಿ ನೋಡ್ಕೊಳ್ರಿ, ಗಾಳಿನ ಏನು ಮಾಡತ್ತಾನೆ ನಾನು ಗಾಳಿನ ನೀರಿಗಿಂತ ಕಡಿಮೆ ಮಾಡ್ತಾನೆ ಅಂದಾಗ ಈ ಭಾಗದಲ್ಲಿ ಏನು ಮಾಡ್ತಾನೆ ಅತಿ ಹೆಚ್ಚು ನೀರು ತುಂಬ್ತಾ ಇದ್ದೀನಿ ಗಾಳಿ ಕಡಿಮೆ ತುಂಬ್ತಾನೆ ಅಂದಾಗ ಭಾರ ಆಗುತ್ತಲ್ರಿ ಅವಾಗ ಡೌನ್ ಹೋಗ್ತೈತಿ. ಸೊ ಹೀಗಾಗಿ ಇವೆಲ್ಲವೂ ಕೇಳುವ ಪ್ರಶ್ನೆ, ಯಾಕಂದ್ರೆ ಅಪ್ಲೈಡ್ ಕೇಳ್ತಾ ಇದ್ದೀನಿ.
ಸೊ ಇವಾಗ ಅಪ್ಲೈಡ್ ಕೇಳ್ತಾ ಇರೋದಂದಾಗ ಜಸ್ಟ್ ನನಗೇನಪ್ಪ ಐಎನ್ಎಸ್ ವಿಕ್ರಾಂತ್ ಅನ್ನೋದೇನಪ್ಪ ಎರಡನೇ ಫೇಸ್ ಅಂತ ಟ್ರಯಲ್ಗೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿಗೆ ನಿಲ್ಲಿಸಲ್ಲ ಅದರ ಹಿಂದಿರುವ ಕಾನ್ಸೆಪ್ಟ್ ಏನಪ್ಪ ಅಂದಾಗ ಒಂದು ಬಯಾನ್ಸಿಬಲ ಮತ್ತು ಆರ್ಕಿಮಿಕ್ ಪ್ರಿನ್ಸಿಪಲ್ ಅಂತೇಳಿ ಸೊ ಹೀಗಾಗಿ ಈ ತರ ಹೋಗ್ಕೊಡ್ರಿ ಇದೇನಪ್ಪ ಅಂದ್ರೆ ಐಎನ್ಎಸ್ ವಿಕ್ರಾಂತ್ ಏನಪ್ಪ ಅಂದ್ರೆ ಭಾರತದ ಸ್ವನಿರ್ಮಿತ ಏರ್ ಕ್ರಾಫ್ಟ್ ಕ್ಯಾರಿಯರ್ ಇವಾಗ ಈ ಸಬ್ಮರೈನ್ ಅಂತ ಬಂದಾಗ ಇಲ್ಲೊಂದು ಕರೆಂಟ್ ಅಫೇರ್ಸ್ ಐತೆ ನೋಡ್ಕೊಡ್ರಿ ಸಬ್ಮರೈನ್ ನೋಡ್ಕೊಡ್ರಿ ಪ್ರಾಜೆಕ್ಟ್ 75 ಅಂತ ಬರುತ್ತೆ ಪ್ರಾಜೆಕ್ಟ್ 75 ನೋಡ್ಕೊಡ್ರಿ ಭಾರತ ಸರ್ಕಾರ 1997 ಒಂದು ಆಲೋಚನೆ ಮಾಡಿದ್ರು ಏನಪ್ಪ ಅಂದಾಗ ಭಾರತಕ್ಕೂ ಕೂಡ ಏನಪ್ಪ ಭಾರತಕ್ಕೂ ಕೂಡ ನಮಗೆ ಏನು ಬೇಕಂದಾಗ ಇಂಥ ಜಲಾಂತರಗಳು ಬೇಕು ಜಲಾಂತರಗಳು ಏನಪ್ಪ ಒಟ್ಟು ಭಾರತ 24 ಜಲಾಂತರಗಳು ಒಂದು ಬೇಕು ಏನಪ್ಪ ಭಾರತ ಸ್ವತಂತ್ರಗೊಂಡು 75 ವರ್ಷ ಆಗೋದ್ರೊಳಗೆ ಅಂತ ಹೇಳ್ದೈತಿ ಆದರೆ ಪ್ರಸ್ತುತ ನೋಡ್ಕೊಡ್ರಿ ಭಾರತ ಸರ್ಕಾರ ಏನು ಮಾಡ್ತೈತೆ ಅಂದಾಗ ಈ ಜಲಾಂತರಗಳನ್ನು ಏನು ಮಾಡೋದು ಬೇರೆ ದೇಶದಿಂದ ತರಿಸ್ಕೊಂಡು ಬಂದಾಗ ಭಾರತದಲ್ಲೇ ಸ್ವನಿರ್ಮಿತ ಮಾಡಬೇಕಂತ ಏನು ಮಾಡ್ತಾರೆ ಅಂದಾಗ ಇಲ್ಲೇನು ಮಾಡ್ತಾರೆ ನೋಡ್ಕೊಡ್ರಿ ಒಟ್ಟು 6 ಸ್ಕಾರ್ಪಿಯನ್ ಮಾದರಿಯ ಜಲಾಂತರಗಳನ್ನು ಅಥವಾ ಸಬ್ಮರೈನ್ ಜಲಾಂತರಗಳನ್ನ ಏನಪ್ಪ ಆರು ಸ್ಕಾರ್ಪಿಯನ್ ಮಾದರಿಯ ಜಲಾಂತರಗಳು ಏನಪ್ಪ ಭಾರತದಲ್ಲಿ ನಿರ್ಮಿಸ್ತಾರೆ ಯಾರು ನಿರ್ಮಿಸ್ತಾರೆ ಇವನ್ನ ಯಾರು ನಿರ್ಮಿಸ್ತಾರೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಏನಪ್ಪ ಮಜಗಾನ್ ಡಾಕ್ ಲಿಮಿಟೆಡ್ ಡಾಕ್ ಏನಪ್ಪ ಡಾಕ್ ಲಿಮಿಟೆಡ್ ಅನ್ನೋದಪ್ಪ ಇದು ಭಾರತದ ಒಂದು ಕಂಪನಿ ಭಾರತದಲ್ಲಿ ಇರುವ ಒಂದು ಕಂಪನಿ ಇವ್ರೇನಪ್ಪ ಅಂದ್ರೆ ಈ ಆರು ಸಬ್ಮರೈನ್ ಅಥವಾ ಜಲಾಂತರಗಳನ್ನ ತಯಾರು ಮಾಡ್ತಾರೆ ಅಂದಾಗ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಕಂಪ್ನಿ ಜೊತೆ ಟೈಪ್ ಆಗ್ಯಾರಿ DCN ಅನ್ನೋದೇನಪ್ಪ ಅಂದ್ರೆ ಫ್ರೆಂಚ್ ದೇಶದ ಕಂಪನಿ ಜೊತೆ ಏನಪ್ಪ ಭಾರತದ ಒಟ್ಟು 6 ಸ್ಕಾರ್ಪಿಯನ್ ಮಾದರಿ ಜಲಾಂತರಗಳೇನಪ್ಪ ಅಂದ್ರೆ ಭಾರತದಲ್ಲೇ ನಿರ್ಮಿಸ್ತಾ ಇದಾರೆ ಅಂತ ಅಂದಾಗ ಅವು ಯಾವ ಇದಾವೆ ಸದ್ಯ ಯಾವ ಬರ್ತಾವೆಕಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ 2015 ಮೊಟ್ಟ ಮೊದಲ ಏನಪ್ಪ ಅಂದ್ರೆ 6 ಜಲಾಂತರಗಳಲ್ಲಿ ಒಂದು ಬಂತು ಏನಪ್ಪ ಅಂದ್ರೆ ಐ ಎನ್ ಎಸ್ ಕಲವರಿ ಅನ್ನೋದು 2015 ಭಾರತದ ಏನಪ್ಪ ಅಂದ್ರೆ ನೌಕಾದ ಸೇರ್ಪಡಾತು ನೆಕ್ಸ್ಟ್ ನೋಡ್ಕೊಡ್ರಿ ಐ ಎನ್ ಎಸ್ ಖಂಡೇರಿ ನೆಕ್ಸ್ಟ್ ಐ ಎನ್ ಎಸ್ ಏನಪ್ಪ ಅಂದ್ರೆ ಐ ಎನ್ ಎಸ್ ಕರಂಜ್ ಇಲ್ಲಿ ನೋಡ್ಕೊಡಿ ಇವು ಮೂರು ಆಲ್ರೆಡಿ ಏನಪ್ಪ ಅಂದ್ರೆ ವರ್ಕಿಂಗ್ ಓಕೆ ಕೆಲಸ ಮಾಡ್ತಾ ಇದೀವಿ ಆಲ್ರೆಡಿ ಏನಪ್ಪ ಅಂದ್ರೆ ಭಾರತದ ನೌಕಾಪಡೆಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದೀವಿ ಐ ಎನ್ ಎಸ್ ಕಲವರಿ ಮತ್ತು ಐ ಎನ್ ಎಸ್ ಖಂಡೇರಿ ಐ ಎನ್ ಎಸ್ ಕರಂಜ್ ಅನ್ನೋದು ಆಲ್ರೆಡಿ ಏನಪ್ಪ ಅಂದ್ರೆ ವರ್ಕ್ ಮಾಡ್ತದೆ ಇವಾಗ ಇನ್ನೂ ನೌಕಾದಳಕ್ಕೆ ಸೇರಿಲ್ಲ ಆದ್ರೆ ಏನಪ್ಪ ಅಂದ್ರೆ ಪ್ರಯೋಗ ಅಥವಾ ಏನಪ್ಪ ಟೆಸ್ಟ್ ನಡೀತಾ ಇದೆ ಅಂದ್ರೆ ಯಾವ ನೋಡ್ಕೊಡ್ರಿ ಇನ್ನು ಮೂರು ನೋಡ್ಕೊಡ್ರಿ ಐ ಎನ್ ಎಸ್ ವೇಲಾ ಐ ಎನ್ ಎಸ್ ವಗೀರ್ ಇಲ್ಲಿ ನೋಡ್ಕೊಡ್ರಿ ಇವೇನಪ್ಪ ಅಂದ್ರೆ ಸ್ಕಾರ್ಪಿಯನ್ ಮಾದರಿ 6 ಜಲಾಂತರಗಳು ಅಥವಾ ಸಬ್ಮರೈನ್ಸ್ ಭಾರತದಲ್ಲಿ ನಿರ್ಮಾಣ ಆಗ್ತದೆ ಯಾರು ಮಾಡ್ತಾವ್ರಿ ಮಜಗಾನ್ ಡಾಕ್ ಲಿಮಿಟೆಡ್ ಅನ್ನೋದು ಏನಪ್ಪ ಫ್ರೆಂಚ್ ದೇಶದ DCN ಕಂಪನಿ ಜೊತೆ ಟೈಅಪ್ ಹಾಕೊಂಡು ಭಾರತದಲ್ಲಿ ನಿರ್ಮಾಣ ಆಗ್ತಾ ಇದ್ದವು ಸೊ ಪ್ರಸ್ತುತವಾಗಿ 3 ಆಲ್ರೆಡಿ ವರ್ಕಿಂಗ್ ಅದಾವ ನೌಕಾದಾಗ ಇವಾಗ ಏನಪ್ಪ ಅಂದ್ರೆ 2 ಇವೇನಪ್ಪ ಅಂದಾಗ ಇನ್ನೂ ಏನಪ್ಪ ಅಂದ್ರೆ ಟೆಸ್ಟ್ನಲ್ಲಿದ್ದವು ಮೀನ್ಸ್ ಪ್ರಯೋಗದಲ್ಲಿ ಇನ್ನೂ ಸೇರ್ಪಡಾಗಿಲ್ಲ ಆದರೆ ಅತಿ ವೇಗವಾಗಿ ಸೇರ್ಪಡೆ ಯಾಕಂದ್ರೆ 2022 ಏನಪ್ಪ ಅಂದ್ರೆ ಈ 6 ಸೇರಿಸ್ತೇನೆ ಅಂತ ಹೇಳ್ತಾರೆ ಇವಾಗ 2022 ನೋಡ್ಕೊಡ್ರಿ ಇದನ್ನು ಸರಿ ಗಮನ ಇಟ್ಕೊಡ್ರಿ ಇದು ಬಂದಿಲ್ಲ ಆದರೆ 2022 ಇದನ್ನು ಸೇರಿಸ್ತೇನೆ ಅಂತ ಹೇಳ್ತಾರೆ ಇದರ ಹೆಸರೇ ಐ ಎನ್ ಎಸ್ ವಗಸೀರ್ ಅಂತೀವಿ ಅನ್ನೋದೇನಪ್ಪ ಅಂದ್ರೆ 2022 ಇದನ್ನು ಕೂಡ ಏನಪ್ಪ ಅಂದ್ರೆ ಭಾರತ ಏನಪ್ಪ ಅಂದ್ರೆ ನೌಕಾದಳಕ್ಕೆ ಸೇರಿಸ್ತೈತೆ ಅಂತ ಹೇಳ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಪ್ರಾಜೆಕ್ಟ್ 75 ಅಡಿಯಲ್ಲಿ ಭಾರತ 24 ಈ ಸ್ಕಾರ್ಪಿಯನ್ ಮಾದರಿಯ ಜಲಾಂತರಗಳನ್ನು ಹೊಂದಬೇಕಂತದೆ ಅದರಲ್ಲಿ ನೋಡ್ಕೊಡ್ರಿ ಅದರಲ್ಲಿ ಏನಪ್ಪ ಅಂದಾಗ 6 ಸ್ಕಾರ್ಪಿಯನ್ ಮಾದರಿ ಜಲಾಂತರಗಳು ಭಾರತದಲ್ಲೇ ನಿರ್ಮಿಸ ಯಾವ ಕಂಪ್ನಿ ಮಜಗಾನ್ ಡಾಕ್ ಲಿಮಿಟೆಡ್ ಅನ್ನೋದು DCN ಏನಪ್ಪ ಫ್ರೆಂಚ್ ದೇಶ ಜೊತೆ ಸೇರಿಕೊಂಡು ಭಾರತದಲ್ಲಿ ನಿರ್ಮಾಡ್ತದೆ ಅದರಲ್ಲಿ ಆಲ್ರೆಡಿ 3 ಏನಪ್ಪ ವರ್ಕಿಂಗ್ ಇದಾವೆ ಐ ಎನ್ ಎಸ್ ಕಲವರಿ ಐ ಎನ್ ಎಸ್ ಖಂಡೇರಿ ಐ ಎನ್ ಎಸ್ ಕರಂಜ್ ಅನ್ನೋದು ನೆಕ್ಸ್ಟ್ 2 ಟೆಸ್ಟ್ ಅಲ್ಲಿ ಯಾರು ಐ ಎನ್ ಎಸ್ ವೇಲ್ ಐ ಎನ್ ಎಸ್ ವಗೀರ್ ಅನ್ನೋದು ಸೊ ನೆಕ್ಸ್ಟ್ ಏನಪ್ಪ ಐ ಎನ್ ಎಸ್ ವಗಸೀರ್ ಅನ್ನೋದು 2022 ಸೇರ್ಪಡೆ ಆಗುತ್ತೆ ಅಂತ ಹೇಳ್ತಾರೆ ಅಂದಾಗ ಒಂದು ಪಾಯಿಂಟ್ ಬಂದಾಗ ಈ ತರ ಎಲ್ಲವುಗಳನ್ನು ಕವರ್ ಮಾಡ್ಕೊಡ್ರಿ ಸೊ ಹೀಗಾಗಿ ಈ ತರ ಕರೆಂಟ್ ಅಫೇರ್ಸ್ ಬಂದಾಗ ಏನಪ್ಪ ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡ್ಕೊಡ್ರಿ ಪ್ಲಸ್ ಏನಪ್ಪ ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಕ್ವಶನ್ ಅಲ್ಲಿ ನೋಡ್ಕೊಡ್ರಿ ಸಬ್ಜೆಕ್ಟ್ ಆದ್ರೂ ಕೇಳ್ಬೋದಿಲ್ಲ ಅಂತಂದ್ರೆ ನೇರವಾಗಿ ಪ್ರಶ್ನೆ ಕೇಳ್ಬೋದು ಯಾಕಂದ್ರೆ ಆಲ್ರೆಡಿ ನಾವು ನೋಡಿದ್ವಿ ನಿನ್ನೆ ತಾನೇ ಪೇಪರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಅದು ಆಲ್ಮೋಸ್ಟ್ ಅಲ್ಲಿ 70-80% ಕ್ವಶನ್ಸು ಕರೆಂಟ್ ಅಫೇರ್ಸ್ ಅಲ್ಲಿ ಸಮ್ವೇರ್ ರಿಪೀಟ್ ಆಗಿದ್ದು ಸೊ ಹೀಗಾಗಿ ಯಾವುದೇ ಒಂದು ಟಾಪಿಕ್ ಬಂದಾಗ ಇನ್ನು ಮುಂದೆ ಏನಪ್ಪ ಈ ತರ ಕರೆಂಟ್ ಅಫೇರ್ಸ್ ಬೇಸ್ ಟಾಪಿಕ್ನ ನಾನು ಚೂಸ್ ಮಾಡ್ಕೊತಾ ಇದ್ದೇನೆ ಅಂದಾಗ ಸೊ ಇಲ್ಲಿ ನೋಡ್ಕೊಡ್ರಿ 1 ಲೈನ್ ಕರೆಂಟ್ ಅಫೇರ್ಸ್ನ ಲಾಸ್ಟ್ ಕೊನೆಗಳಿಗೆ ಮಾಡೋಣ ಆದರೆ ಎಷ್ಟಾಗುತ್ತಷ್ಟು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇದ್ದಾಗ ಟಾಪಿಕ್ ಅನ್ನು ಅರ್ಥ ಮಾಡ್ಕೊಳೋಣ ಐ ಹೋಪ್ ಅರ್ಥ ಆಗಿದೆ ಅನ್ಕೊತೀನಿ
ಇಲ್ಲಿ ನೋಡ್ಕೊಡ್ರಿ, ಯಾಕಂದ್ರೆ ಇನ್ನೂ ಎಷ್ಟೋ ಜನಕ್ಕೆ ಓದುವುದು ಹೇಗೆ ಗೊತ್ತಿಲ್ಲ. ಸೊ ಹೀಗಾಗಿ ನಮ್ಮ ಪ್ಯಾಟರ್ನ್ ನಾವು ಚೇಂಜ್ ಮಾಡಲೇಬೇಕು, ಯಾಕಂದ್ರೆ ಪ್ರೆಸೆಂಟಾಗಿ ಯಾವ ಥರ ಟ್ರೆಂಡ್ ಹೋಗ್ತಾ ಇದೆಲ್ಲ ಅದೇ ಮಾದರಿಯಲ್ಲಿ ಕೂಡ ನಾವು ಹೋಗೋಣ ಅಂತ ಹೇಳ್ತಾ ಇದ್ದಾಗ, ಸೊ ಪ್ಲೀಸ್ ನೋಡ್ಕೊಡ್ರಿ, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡ್ರಿ. ಆ್ಯಸ್ ವೆಲ್ ಎಸ್ ಏನ್ಪಾರ ಸಬ್ಸ್ಕ್ರೈಬ್ ಮತ್ತು ಏನ್ಪಾರ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ. ಪ್ಲಸ್ ಎಷ್ಟಾಗುತ್ತಷ್ಟು ಶೇರ್ ಮಾಡಿರಿ, ಬಿಕಾಸ್ ಎಷ್ಟೋ ಜನಕ್ಕೆ ಹೇಗೆ ಓದಬೇಕಂತ ಗೊತ್ತಿಲ್ಲ, ಒನ್ ಲೈನ್ ಓದ್ತಾ ಇದ್ದಾರೆ. ಅವ್ರಿಗೇನು ಮಾಡಿರಿ ನೀವು ಕನೆಕ್ಟಿವಿಟಿ ಹೇಗೆ ಮಾಡಬೇಕು, ಒಂದು ಟಾಪಿಕ್ ಬಂದಾಗ ಯಾವ್ಯಾವ ಸಬ್ಜೆಕ್ಟನ್ನು ಸೇರಿಸ್ಬೋದು ಅಂತೇಳಿ ಅರ್ಥ ಆಗದ. ಐ ಹೋಪ್ ಎಲ್ರಿಗೂ ವಿಡಿಯೋ ಲೈಕ್ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.